ಪರಮೇಶ್ವರ ಗುರುರಾತ್ಮೇತಿ ಮೂರ್ತಿ ಭೇದ ವಿಭಾಗಿನಿ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಿಯೇ ನಮಃ. ಹರೇ ರಾಮ. ಮಾತು ಪುಣ್ಯವೂ ಆಗ್ಬಹುದು, ಮಾತು ಪಾಪವೂ ಆಗ್ಬಹುದು, ಮಾತು ಹಿಂಸೆಯೂ ಆಗಬಹುದು, ಮಾತು ಅಹಿಂಸೆಯೂ ಆಗಬಹುದು, ಮಾತು ಸ್ವರ್ಗವಾಗಬಹುದು, ಮಾತು ನರಕವಾಗಬಹುದು, ಮಾತಿನಿಂದ ಬದುಕನ್ನು ಕಟ್ಟಬಹುದು, ಕಟ್ಟಿದ ಬದುಕನ್ನು ಮಾತಿನಿಂದ ಧ್ವಂಸ ಮಾಡಿಕೊಳ್ಬಹುದು. ನಿನ್ನೆ ಮೊನ್ನೆ ರಾಮಾಯಣದ 2-3-4 ಉದಾಹರಣೆಗಳ ಮೂಲಕವಾಗಿ ಇದೇ ಸಂಗತಿಯನ್ನು ನಿರೂಪಿಸಲಾಗಿತ್ತು. ಇಂದು ಮಹಾಭಾರತದ ಒಂದು ಉದಾಹರಣೆ. ದೊಡ್ಡವರ ಬದುಕು ನಮಗೆ ಮಾರ್ಗದರ್ಶಿ, ದೊಡ್ಡವರ ಬದುಕು ಆದರ್ಶ. ಆದರ್ಶ ಅಂದ್ರೆ ಏನು? ಕನ್ನಡಿ. ದೊಡ್ಡವರ ಬದುಕು ಕನ್ನಡಿ. ಕನ್ನಡಿಯ ಉಪಯೋಗ ಏನು? ಕನ್ನಡಿಯಲ್ಲಿ ನಾವು ನಮ್ಮನ್ನು ನೋಡಿಕೊಂಡಾಗ ನಮ್ಮ ಓರೆಕೋರೆಗಳು ಗೊತ್ತಾಗ್ತವೆ ನಮಗೆ. ಓರೆಕೋರೆಗಳನ್ನು ತಿದ್ದಿಕೊಳ್ಳಲಿಕ್ಕಿರುವಂತಹ ಒಂದು ಸಾಧನ ಕನ್ನಡಿ. ಹಾಗೆ ನಾವು ರಾಮಾಯಣವನ್ನು ಓದಿದಾಗ ಅಥವಾ ಮಹಾಭಾರತವನ್ನು ಅವಲೋಕನ ಮಾಡಿದಾಗ ಅದರಲ್ಲಿ ನಮ್ಮನ್ನು ನಾವು ನೋಡಬೇಕು. ಅದು ಆದರ್ಶ. ಈಗ ಧರ್ಮರಾಜ ಆದರ್ಶ, ರಾಮ ಆದರ್ಶ, ಸೀತೆ ಆದರ್ಶ, ಲಕ್ಷ್ಮಣ ಆದರ್ಶ. ಅವರ ಬದುಕಿನಲ್ಲಿ ನಮ್ಮ ಬದುಕನ್ನು ನೋಡಿದಾಗ ನಮ್ಮ ಓರೆಕೋರೆಗಳು ಬೇಗ ಗೊತ್ತಾಗ್ತವೆ ನಮಗೆ, ತಿದ್ದುಕೊಳ್ಳಬೇಕು. ಹಾಗಾಗಿ ಆದರ್ಶ ಎನ್ನುವ ಪದವನ್ನು ಬಳಸಿದ್ದಾರೆ. ಸಂಸ್ಕೃತದಲ್ಲಿ ಆದರ್ಶ ಅನ್ನೋ ಪದಕ್ಕೆ ಕನ್ನಡಿ ಅಂತಲೇ ಅರ್ಥ. ಹಾಗಾಗಿ ಯಾರು ಆದರ್ಶವೋ ಅವರು ಕನ್ನಡಿ. ಅವರಲ್ಲಿ ನಮ್ಮನ್ನು ನಾವು ನೋಡಿಕೊಂಡು ನಮ್ಮನ್ನು ತಿದ್ದುಕೊಳ್ಳಬೇಕು. ಈ ದೃಷ್ಟಿಯಿಂದ ಮಾತು ಏನು ಮಾಡಬಹುದು, ಮಾತಿನ ಸೈಡ್ ಎಫೆಕ್ಟ್ಸ್, ಮಾತಿನ ದುಷ್ಪರಿಣಾಮಗಳು ಏನೇನು ಅನ್ನೋದನ್ನು ಈ ಒಂದು ಸಂದರ್ಭದ ಮೂಲಕವಾಗಿ ಗಮನಿಸೋಣ. ಮಹಾಭಾರತದ ಯುದ್ಧದ ಮಧ್ಯದ ಒಂದು ಸಂದರ್ಭ. ಕರ್ಣನಿಗೂ ಮತ್ತು ಧರ್ಮರಾಜನಿಗೂ ದೊಡ್ಡ ಯುದ್ಧವೇ ಆಯಿತು. ಭೀಷ್ಮರ ಅವಸಾನ ಆಗಿದೆ, ದ್ರೋಣರ ಅವಸಾನವೂ ಆಗಿದೆ, ಕರ್ಣ ಸೇನಾಧಿಪತಿಯಾಗಿದ್ದಾನೆ. ಕರ್ಣ ಮತ್ತು ಧರ್ಮರಾಜನ ಮಧ್ಯದಲ್ಲಿ ದೊಡ್ಡ ಯುದ್ಧವೇ ನಡೆದಿದೆ. ಆ ಯುದ್ಧದಲ್ಲಿ ಧರ್ಮರಾಜನಿಗೆ ಹಿನ್ನಡೆಯಾಯಿತು. ಯಾಕೆಂದರೆ ಕರ್ಣ ಅಂಡ ಅವನು, ನಿಜವಾಗಿ ಮಹಾಶೂರ ಕೂಡ. ಮತ್ತು ಅವನಿಗೆ ಯುದ್ಧದಲ್ಲಿ ಕರುಣೆ ಅಂತಿಲ್ಲ, ಆದರೆ ಧರ್ಮರಾಜನಿಗೆ ಕರುಣೆ ತುಂಬ. ಅವನು ಯುದ್ಧ ಮಾಡುವಾಗಲೂ ಕೂಡ ಮೃದುವಾಗಿ ಯುದ್ಧ ಮಾಡುವಂಥ ಸ್ವಭಾವದವನು. ಹಾಗಾಗಿ ಅವನಿಗೆ ಹಿನ್ನಡೆಯಾಯಿತು ಯುದ್ಧದಲ್ಲಿ. ಹಿನ್ನಡೆಯಾದ ಮೇಲೆಯೂ, ಯುದ್ಧವನ್ನು ಧರ್ಮರಾಜ ನಿಲ್ಲಿಸಿದ ಮೇಲೆಯೂ ಅವನನ್ನು ಮತ್ತೆ ಮತ್ತೆ ಆಯುಧಗಳಿಂದ ಹಿಂಸಿಸ್ತಾನೆ ಕರ್ಣ. ಅಪಾದ ಮಸ್ತಕ ಗಾಯಗಳು ಗಾಯಗಳು ಗಾಯಗಳು, ಶರೀರವು ಕ್ಷತವಿಕ್ಷಿತವಾಯಿತು ಧರ್ಮರಾಜನದ್ದು. ಪ್ರಾಣವೊಂದು ಉಳಿದಿದೆ ಅಷ್ಟೇ. ಧರ್ಮರಾಜನನ್ನ ರಥದಿಂದ, ಯುದ್ಧ ಕ್ಷೇತ್ರದಿಂದ ರಥದ ಮೂಲಕವಾಗಿ ಪುನಃ ಶಿಬಿರಕ್ಕೆ ಕರೆತರಲಾಯಿತು. ಅಲ್ಲಿ ಗಾಯಗೊಂಡು ಮಲಗಿದ್ದಾನೆ ಧರ್ಮರಾಜ. ವೈದ್ಯರು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಎಲ್ಲಿ ಚಿಕಿತ್ಸೆ ಮಾಡೋದು ಎಲ್ಲಿ ಬಿಡೋದು, ಮೈ ತುಂಬ ಗಾಯವೇ, ಅಷ್ಟು ಘಾಸಿಯಾಗಿದೆ ಧರ್ಮರಾಜನಿಗೆ. ಮನಸ್ಸಿಗೂ ಘಾಸಿಯಾಗಿದೆ, ಯಾಕೆಂದರೆ ಯುದ್ಧದಲ್ಲಿ ಸೋಲಾಗಿದೆ ಕರ್ಣನ ಕೈಯಲ್ಲಿ. ಸೋತ ಮೇಲೆ, ಯುದ್ಧದಲ್ಲಿ ಹಿಮ್ಮೆಟ್ಟಿದ ಮೇಲೆ ಪುನಃ ಅವನು ಪ್ರಹಾರ ಮಾಡಿದ್ದಾನೆ. ಹಾಗಾಗಿ ಮನಸ್ಸಿಗೆ ತುಂಬ ಪೆಟ್ಟಾಗಿದೆ ಧರ್ಮರಾಜನಿಗೆ. ಹಾಗೆ ಶಿಬಿರದಲ್ಲಿ ಮಲಗಿದ್ದ ಅರ್ಜುನ ಯುದ್ಧ ಮಾಡ್ತಾ ಇದ್ದವನು ನೋಡ್ಕೊಂಡು ಬರೋಕೆ ಅಂತ ಬರ್ತಾನೆ. ಯುದ್ಧದ ಮಧ್ಯದಲ್ಲಿಯೇ ಹಗಲು ಹೊತ್ತಿನಲ್ಲಿ ಯುದ್ಧ ನಡೀತಾ ಇದೆ ಕುರುಕ್ಷೇತ್ರದಲ್ಲಿ. ಅಣ್ಣ ಘಾಸಿಗೊಂಡಿದ್ದಾನೆ, ಗಾಯಗೊಂಡಿದ್ದಾನೆ, ಶಿಬಿರದಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾನೆ, ಚಿಕಿತ್ಸೆ ಪಡಿತಾ ಇದ್ದಾರೆ ಅಂತ ಗೊತ್ತಾದಾಗ ಅವನನ್ನು ನೋಡ್ಕೊಂಡು ಬರೋದಕ್ಕೆ ಯುದ್ಧ ಕ್ಷೇತ್ರದಿಂದ ಶಿಬಿರಕ್ಕೆ ಬರ್ತಾನೆ ಧರ್ಮರಾಜ. ಅರ್ಜುನ ಬಂದ, ಅಣ್ಣನನ್ನು ಮಾತನಾಡಿಸಿದ, ಮರುಗಿದ ಅಣ್ಣನ ಸ್ಥಿತಿ ಅನ್ಕೊಂಡು. ಧರ್ಮರಾಜನು ಅರ್ಜುನನ ನೋಡಿದ. ಅವನೇನು ತಿಳ್ಕೊಂಡ ಧರ್ಮರಾಜ ಅಂದರೆ, ಇನ್ನೂ ಸಂಜೆ ಆಗಿಲ್ಲ, ಆ ದಿನದ ಯುದ್ಧ ಮುಗಿದಿಲ್ಲ, ಮಧ್ಯದಲ್ಲೇ ಬಂದ ಅಂದರೆ ಹಾಗಾದ್ರೆ ಇವತ್ತಿನ ಯುದ್ಧ ಮುಗಿದು ಹೋಯಿತು. ಅವಧಿ ಪೂರ್ವದಲ್ಲಿ ಯುದ್ಧ ಮುಗಿಬೇಕು ಅಂದರೆ ಸೇನಾಧಿಪತಿ ಅವಸಾನ ಆಗಿರಬೇಕು ಆ ಕಡೆಗೆ. ಹಾಗಿದ್ರೆ ಕರ್ಣನ ಸಂಹಾರ ಆಗೋಗಿದೆ ಅಂತ ಅನ್ಕೊಂಡ ಧರ್ಮರಾಜ. ಕರ್ಣನ ಸಂಹಾರ ಮಾಡಿ ಶುಭವಾರ್ತೆಯನ್ನು ಹೇಳಲಿಕ್ಕೆ ಅರ್ಜುನ ಬಂದಿದ್ದಾನೆ ಇಲ್ಲಿಗೆ ಅಂತ ಅನ್ಕೊಂಡು ಪ್ರಶಂಸೆ ಮಾಡೋಕೆ ಶುರು ಮಾಡಿದ. ಅಂತೂ ನೀನು ಕರ್ಣನ ಸಂಹಾರ ಮಾಡಿ ಬಂದ್ಯಾ, ಯುದ್ಧ ಗೆದ್ದು ಬಂದ್ಯಾ,
ಅಂತೆಲ್ಲ ನಾಲ್ಕಾರು ಒಳ್ಳೆ ಮಾತುಗಳನ್ನ ಆಡುವಾಗ ಅರ್ಜುನ ಹೇಳ್ತಾನೆ, ಇಲ್ಲ ಅಣ್ಣ, ನಾನು ನಿನ್ನನ್ನು ನೋಡ್ಕೊಂಡು ಹೋಗ್ಬೋದಿದ್ದು, ಕರ್ಣನ ಸಂಹಾರ ಆಗಿಲ್ಲ ಇನ್ನು. ಬೇಜಾರಾಗೋಯ್ತು ಧರ್ಮರಾಜನಿಗೆ, ಎತ್ತರಕ್ಕೆ ಎತ್ತಿ ಕೆಳಗೆ ಮೂಕಿದಂತ ಆಗೋಯ್ತು ಅವನಿಗೆ ಒಂದ್ಸರ್ತಿ. ಹಾಗಿದ್ರೆ ನೀನು ಯುದ್ಧವನ್ನು ಗೆದ್ದು ಬಂದಿಲ್ವಾ ಅಂತ. ಸಾಮಾನ್ಯವಾಗಿ ಹಾಗೆಲ್ಲ ಮಾತಾಡೋನಲ್ಲ ಧರ್ಮರಾಜ, ತುಂಬಾ ಸಂಯಮ ಉಳ್ಳವನು. ಅವತ್ತು ಅವನ ಸಂಯಮ ಸ್ವಲ್ಪ ವ್ಯತ್ಯಾಸ ಆಗಿತ್ತು, ಯಾಕೆಂದ್ರೆ ಮೈ ಮನಸ್ಸುಗಳಿಗೆ ಘಾಸಿ ಆಗಿದೆ ತುಂಬಾ, ಸಂಯಮ ತಪ್ಪಿತ್ತು ಅವನು. ಹಾಗಾಗಿ ನಾಲ್ಕು ಮಾತು ಬೈದನಂತೆ ಅರ್ಜುನನಿಗೆ. ಬೈದಿದ್ದೇನು? ದಿಗ್ ಗಾಂಡೀವಂ ಧಿಕ್ಷತೆ ಬಾಹುವೀರ್ಯಂ ಅಸಂಖ್ಯೇಯಾನ್ ಬಾಣಗಣಾಂಶ ಧಿಕ್ತೆ ಧಿಕ್ತೆ ಕೇತುಂ ಕೇಸರಣ ಸುತಸ್ಯ ಕೃಷಾಮದತ್ತಂಚ ರಥಂಚ ಧಿಕ್ತೆ. ನಿನ್ನ ಗಾಂಡೀವ ಧನುಸ್ಸಿಗೆ ಧಿಕ್ಕಾರ, ನಿನ್ನ ಬಾಹುವೀರ್ಯಕ್ಕೆ, ನಿನ್ನ ಬಾಹು ಪರಾಕ್ರಮಕ್ಕೆ ಧಿಕ್ಕಾರ, ನಿನ್ನ ಅಸಂಖ್ಯ ಬಾಣಗಳಿಗೆ. ಅರ್ಜುನನ ಬತ್ತಳಿಕೆ ಅಂದರೆ ಬತ್ತಲಾರದ ಬತ್ತಳಿಕೆ ಅದು, ಎಷ್ಟು ಬಾಣಗಳನ್ನು ತೆಗೆದರೂ ಕೂಡ ಮತ್ತಷ್ಟು ಬಾಣಗಳು ಇರ್ತವೆ ಅಲ್ಲಿ, ಬಾಣಗಳ ಸಂಖ್ಯೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ಅಕ್ಷಯ ತುಣೀರ ಅಂತ ಕರೀತಾರೆ ಅದನ್ನು, ಅಕ್ಷಯವಾದ ಬತ್ತಳಿಕೆ ಅದು. ಅದಕ್ಕೆ ಹೇಳ್ತಾನೆ ಅಕ್ಷಯವಾದ ಬತ್ತಳಿಕೆಗಳಿಗೆ ಧಿಕ್ಕಾರ, ನಿನ್ನ ಧ್ವಜಕ್ಕೆ ಧಿಕ್ಕಾರ, ಆಂಜನೇಯನಿಂದ ಭೂಷಿತವಾಗಿರತಕ್ಕಂಥ ನಿನ್ನ ಧ್ವಜಕ್ಕೆ ಧಿಕ್ಕಾರ, ಅಗ್ನಿದತ್ತವಾದ ನಿನ್ನ ರಥಕ್ಕೆ ಧಿಕ್ಕಾರ. ಯಾರಿಗಾದರೂ ಗಾಂಡೀವ ಧನಸ್ಸನ್ನು ಕೊಡು ಹೋಗು, ಸುಮ್ಮನೆ ನಿನ್ನ ಕೈಯಲ್ಲಿ ಹಾಕೋದು. ಈಗ ಬಂತು ಸಮಸ್ಯೆ. ಈ ಮಾತುಗಳನ್ನು ಕೇಳಿದ ಕೂಡಲೇ ಅರ್ಜುನನ ಮುಖದಲ್ಲಿ ಕೋಪೆಯನ್ನು ಕಾಣಲಿಲ್ಲ, ಆದರೆ ಖಡ್ಗವನ್ನು ಎತ್ತಿದನಂತೆ ಅರ್ಜುನ. ಯಾರ ಮೇಲೆ? ತನ್ನ ಅಣ್ಣನ ಮೇಲೆ ಖಡ್ಗವನ್ನು ಎತ್ತಿದ. ಇನ್ನೇನು, ಧರ್ಮರಾಜನ ಶಿರಸ್ಸನ್ನು ತುಂಡರಿಸ್ಬಿಡ್ಬೇಕು ಅವನು. ಕೃಷ್ಣ ತಡೆದ, ಏನ್ ಮಾಡ್ತಿದೀಯ, ತಲೆಗೆಲೆ ಸರಿದೀಯಾ, ಯಾರಿದು ನೀನು? ನಿತ್ಯವೂ ಪೂಜಿಸುವ ನಿನ್ನ ಅಣ್ಣ, ಆರಾಧಿಸುವ ನಿನ್ನ ಅಣ್ಣ, ನಿನ್ನ ಇಡೀ ಬದುಕಿನಲ್ಲಿ ಅವನು ಹಾಕಿದ ಗೆರೆಯನ್ನು ದಾಟಿಲ್ಲ ನೀನು, ಅವನ ಮಾತನ್ನು ಪಾಲನೆ ಮಾಡದೆ ಬಿಟ್ಟಿಲ್ಲ ನೀನು. ಇವತ್ತೇನಾಗಿದೆ ನಿನಗೆ? ಅಣ್ಣನ ಮೇಲೆ ಕತ್ತಿ ಎತ್ತಾ ಇದೆಯಲ್ಲ. ಒಂದು ಮಾತು ಆಡಿರ್ಬೋದು, ಎರಡು ಮಾತು ಆಡಿರ್ಬೋದು, ಅಣ್ಣ ಅವನು ಆಡೋ ಜಾಗದಲ್ಲಿದ್ದಾನೆ, ಆಡಿದ್ದಾನೆ, ನೋವಾಗಿದೆ. ನಾವು ಕೆಲಸ ಮಾಡ್ಕೊಂಡು ಬಂದಿಲ್ಲ, ಕೆಲಸ ಬಾಕಿ ಇದೆ ನಮ್ಮದು, ನಮ್ಮದು ತಪ್ಪಿದೆ. ಒಂದು ಮಾತಾಡಿದ ಅಂತ ನೀನು ಏನು ಕಡಿಯಕ್ಕೆ ಹೋಗೋದು ಅಣ್ಣನನ್ನ ಅಂತ. ಆಗ ಅರ್ಜುನ ಕೃಷ್ಣನಿಗೆ ತನ್ನ ಕಷ್ಟವನ್ನು ಹೇಳಿಕೊಡ್ತಾನೆ. ಅರ್ಜುನನದೊಂದು ಪ್ರತಿಜ್ಞೆ ಇತ್ತು. ಆ ಪ್ರತಿಜ್ಞೆ ಏನಂದ್ರೆ, ಯಾರಾದರೂ ಗಾಂಡೀವ ಧನಸ್ಸನ್ನು ಬೇರೆಯವರಿಗೆ ಕೊಡು ಅಂತ ಹೇಳಿದರೆ ಅವರನ್ನು ಕೊಲ್ತಾನೆ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದಾನೆ. ಉಪಾಂಶು ವ್ರತ ಅಂತ ಹೆಸರು ಇದಕ್ಕೆ. ಉಪಾಂಶು ವ್ರತ ಅಂದರೆ ಬೇರೆ ಯಾರ ಮುಂದೂ ಹೇಳಿರೋದಿಲ್ಲ, ಮನಸ್ಸರ ಸಂಕಲ್ಪ ಮಾಡಿಕೊಂಡಿರೋದು. ಆಗಿನ ಕಾಲದಲ್ಲಿ ವೀರರುಗಳು ಇಂಥ ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತಾ ಇದ್ರು. ಉಪಾಂಶ ವ್ರತ ಅಂತ, ಉಪಾಂಶು ಅಂದರೆ ತುಟಿಬಿಚ್ಚಿ ಮಾಡಿರ್ತಕ್ಕಂಥ ಪ್ರತಿಜ್ಞೆ ಅಲ್ಲ ಅದು, ಬಾಯಿದರದು ಮಾಡಿದ ಪ್ರತಿಜ್ಞೆ ಅಲ್ಲ ಅದು, ಮನಸ್ಸಲ್ಲೇ ಮಾಡಿರ್ತಕ್ಕಂಥ ಒಂದು ಪ್ರತಿಜ್ಞೆ, ಒಂದು ವ್ರತ ಅದು. ಗಾಂಡೀವ ಧನಸ್ಸನ್ನು ಬೇರೆಯವರಿಗೆ ಕೊಡು ಅಂತ ಯಾರಾದರೂ ಹೇಳಿದರೆ ಅವ್ರನ್ನ ಸಂಹಾರ ಮಾಡ್ತೇನೆ, ಅವರ ಶಿರಸ್ಸನ್ನು ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಈಗ ಅಣ್ಣನಿಗೆ ಅವನಿಗೇನು ಗೊತ್ತು, ಅವನಿಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ. ಅವನು ಸಹಜವಾಗಿ ಅವನಿಗೆ ಅಣ್ಣ ತಮ್ಮನನ್ನು ಬೈತಾ ಬೈತಾ ಒಂದು ಮಾತು ಹೇಳ್ಬಿಟ್ಟಿದ್ದಾನೆ, ಯಾರಿಗಾರು ಕೊಡು ಗಂಡು ಸನಸ್ಸನ್ನು, ಸುಮ್ಮನೆ ಯಾಕೆ ನಿನ್ನ ಕೈಲಿ ಅಲಂಕಾರಕ್ಕೆ ಅಂತ. ಅವನಿಗೆ ಒಂದು ಧರ್ಮ ಸಂಕಟ ಬಂತು. ಧರ್ಮ ಸಂಕಟ ಏನು? ಅವನಿಗೆ ಅನಿವಾರ್ಯ ಅಂತ ಪ್ರತಿಜ್ಞೆ ಮಾಡಿಬಿಟ್ಟಿದ್ದಾನಲ್ಲ, ಇಲ್ಲಾಂದ್ರೆ ಪ್ರತಿಜ್ಞೆ ಸುಳ್ಳಾಗ್ತದೆ. ಪ್ರತಿಜ್ಞೆ ಯಾವುದನ್ನು ಸುಳ್ಳು ಮಾಡಿದವರಲ್ಲ ಪಾಂಡವರು ಅಂತ, ಎಲ್ಲ ಪ್ರತಿಜ್ಞೆಯನ್ನು ಕೂಡ ನೆರವೇರಿಸಿದವರು. ಈಗ ಒಂದು ಅವನ ಪ್ರತಿಜ್ಞೆ ಸುಳ್ಳಾಗಬೇಕು, ಇಲ್ಲ ಅಣ್ಣನ ಶಿರಸ್ಸನ್ನು ಕತ್ತರಿಸಬೇಕು ತನ್ನ ಕೈಯಿಂದ ತಾನೇ. ಈ ಕಥೆ ಕೇಳಿದಾಗ ಕೃಷ್ಣ ಅರ್ಜುನಿಗೆ ಹೇಳಿದಂತೆ, ಏನು ನೀನು ಓದಿದ್ದೆಲ್ಲ ವ್ಯರ್ಥ, ಏನು ಶಾಸ್ತ್ರ ಓದಿದೆ ನೀನು, ಏನು ಹಿರಿಯರ ಸೇವೆ ಮಾಡಿದೆ ನೀನು, ನೀನು ಮಾಡಿದ ವೃದ್ಧ ಸೇವೆ ವ್ಯರ್ಥ. ವೃದ್ಧರ ಸೇವೆಯನ್ನು ಯಾಕೆ ಮಾಡಬೇಕು? ಶುಶ್ರೂಷ ಅಂತ ಕರೀತಾರೆ ಅದನ್ನು, ಸೇವೆಗೆ ಶುಶ್ರೂಷ ಅಂತ ಕರೀತಾರೆ. ಶುಶ್ರೂಷ ಪದಕ್ಕೆ ನೇರವಾದ ಅರ್ಥ ಕೇಳುವ ಇಚ್ಛೆ ಅಂತ. ಶುಶ್ರೂಷ ಪದದ ನೇರವಾದ ಅರ್ಥ ಕೇಳುವ ಇಚ್ಛೆ, ಕೇಳುವ ಇಚ್ಛೆ. ಹಿರಿಯರಿಗೆ ಸೇವೆ ಮಾಡಬೇಕು ಯಾಕೆ ಅಂದರೆ ಕೇಳುವ ಇಚ್ಛೆಯಿಂದ ಅಂತ. ಅವರಾಡುವ ಒಳ್ಳೆ ಮಾತುಗಳು, ಅವರ ಅನುಭವದ ಮಾತುಗಳು,
ಅದನ್ನು ಕೇಳುವ ಇಚ್ಛೆ ಯಾವಾಗ ನಮ್ಮಲ್ಲಿ ಹುಟ್ಟುತ್ತೋ ಆಗ ನಾವು ಅವರನ್ನು ಸೇವೆ ಮಾಡ್ತೇವೆ, ಸೇವೆ ಮಾಡಿ ಒಳ್ಳೆ ಮಾತುಗಳನ್ನು ಕೇಳ್ತೇವೆ ಅವ್ರ ಕಡೆಯಿಂದ. ಯಾಕೆಂದ್ರೆ ಅವರು ಅನುಭವಿಸಿದ್ದನ್ನು ಅನುಭವಿಸಿ ನಾವು ತಿಳ್ಕೊಳ್ಬೇಕಾದ್ರೆ ಕಾಲ ಬಹಳ ಸಾಗಿತ್ತು. ಮತ್ತೆ ಅನುಭವಿಸಿ ನಾವು ಉಳಿತೇವೆ ಅಂತ ಭರವಸೆ ಏನೂ ಇಲ್ಲ, ಅವ್ರು ಅನುಭವಿಸಿದ್ರೆ ಅನುಭವಿಸಿದ್ರೆ ಅಂತ. ಸುಲಭವಾಗಿ ಅವ್ರ ಅನುಭವವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ನಮ್ಮೊಳಗೆ ಅಂದ್ರೆ ಕಿವಿಗಳು ದಾರಿ ಅಂತ. ಹಾಗಾಗಿ ಶುಶ್ರೂಷೆ ಅಂತ ಹೆಸರು ಅದಕ್ಕೆ. ನೀನ್ ಏನು ಶುಶ್ರೂಷೆ ಮಾಡಿದೆ ಹಿರಿಯರನ್ನ? ಯಾವುದು ಕರ್ತವ್ಯ ಯಾವುದು ಕರ್ತವ್ಯ ಅಲ್ಲ, ಇದು ತುಂಬಾ ಸೂಕ್ಷ್ಮ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಹಿ ಕಾರ್ಯ ಮಕಾರ್ಯಂ ವಾ ಸುಖಂ ಜ್ಞಾತುಂ ಕಥಂಚನ. ಕೆಲವು ಸಮಯಗಳಲ್ಲಿ ಯಾವುದು ಕರ್ತವ್ಯ ಅನ್ನೋದನ್ನು ನಿಶ್ಚಯ ಮಾಡೋದು ಬಹಳ ಕಷ್ಟ ಅಂತ. ಅಕರ್ತವ್ಯವೂ ಕರ್ತವ್ಯವಾಗಬಹುದು, ಕರ್ತವ್ಯವೂ ಅಕರ್ತವ್ಯವಾಗಬಹುದು. ಸಾಮಾನ್ಯವಾಗಿ ಮಾಡಬಾರದ್ದನ್ನು ಮಾಡಬೇಕಾಗ್ತದೆ, ಸಾಮಾನ್ಯವಾಗಿ ಮಾಡಬೇಕಾದ್ದನ್ನು ಮಾಡದೇ ಇರಬೇಕಾಗ್ತದೆ. ಶ್ರುತೇನ ಜ್ಞಾಯತೆಯ ಸ್ವರಂ, ಇದಕ್ಕಾಗಿ ಹಿರಿಯರು ಸೇವೆ ಮಾಡಬೇಕು ಅಂತ. ವಿಕಟ ಸನ್ನಿವೇಶಗಳು ಬಂದಾಗ ಸರಿಯಾದ ನಿರ್ಣಯ ತಗೊಳ್ಬೇಕು ಅಂದರೆ ಅವನು ಹಿರಿಯರ ವೃದ್ಧರ ಸೇವೆ ಮಾಡಿ ಅವರಿಂದ ಒಳ್ಳೆ ಮಾತುಗಳನ್ನು ಕೇಳಿರಬೇಕು. ನೀನು ಏನು ಹಿರಿಯರ ಮಾತನ್ನು ಕೇಳಿದೀಯಿ, ನೀನೇನು ಅನುಭವ ಮಾಡ್ಕೊಂಡಿದ್ದೀಯ? ಕೆಲವು ಸಾರಿ ಸತ್ಯವೇ ಸುಳ್ಳಾಗ್ತದೆ, ಕೆಲವು ಸಾರಿ ಸುಳ್ಳೇ ಸತ್ಯವಾಗ್ತದೆ. ಕೃಷ್ಣ ಒಂದು ಉದಾಹರಣೆ ಕೂಡ ಕೊಡ್ತಾನೆ, ವಿವಾಹ ಕಾಲೇ ರತಿ ಸಂಪ್ರಯೋಗಿ ಪ್ರಾಣಾತ್ಯೇ ಸರ್ವಧನಾಪಹಾರೆ ವಿಪ್ರಸ್ಯ ಚಾರ್ಥೇ ಹಿ ಅಮೃತಂ ವದೇತ ಪಂಚಾಮೃತ ನ್ಯಾಹುರ ಪಾತಕಾನಿ. ಈ ಐದು ಸುಳ್ಳುಗಳು ಸುಳ್ಳಲ್ಲ, ಸತ್ಯ ಪಾತಕವಲ್ಲ. ವಿವಾಹ ಕಾಲದಲ್ಲಿ ಪ್ರಾಣವೇ ಹೋಗುವ ಸಮಯದಲ್ಲಿ ಸರ್ವಸ್ವಾಪಹಾರ ಆಗಬೇಕಾದರೆ ಅಥವಾ ಒಬ್ಬ ಬ್ರಹ್ಮಜ್ಞಾನಿಯ ಸಲುವಾಗಿ ಇಂಥ ಸಮಯಗಳಲ್ಲಿ ಸುಳ್ಳನ್ನು ಹೇಳಬಹುದು. ಹೇಳಿದ್ರೆ ಸುಳ್ಳಲ್ಲ ಅದು, ಅದು ಸತ್ಯಕ್ಕೆ ಸಮಾನ. ಕೃಷ್ಣ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಹಿಂದೆ ಬಲಾಕ ಎನ್ನುವ ಒಬ್ಬ ವ್ಯಾಧನಿದ್ದ. ವ್ಯಾಧ ಅಂದ್ರೆ ಬೇಡ ಅಂತ. ಈ ವ್ಯಾಧ ಅನ್ನೋದೇ ಕನ್ನಡದಲ್ಲಿ ಬ್ಯಾಡ ಅಂತಾಗಿ ಬೇಡ ಅಂತಾಗಿದೆ. ವಭಯೋ ರಭೇದ, ಸಂಸ್ಕೃತದ ವ ಕನ್ನಡದಲ್ಲಿ ಬ ಆಗ್ತದೆ, ದ ಡ ಆಗ್ತದೆ. ವ್ಯಾಧ ಬ್ಯಾಧ ಬ್ಯಾಡ ಬೇಡ, ಹಾಗಾಗಿ ಅದು ಬೇಡ ಶಬ್ದದೇ ಮೂಲ ರೂಪ ಅದು ವ್ಯಾಧ ಅನ್ನುವಂಥದ್ದು. ಒಬ್ಬ ಬೇಡ ಬಲಾಕ ಅಂತ ಅವನ ಹೆಸರು. ಬೇಡ ಅವನ ಜಾತಿಯಿಂದ, ಆದರೆ ಗುಣ ತುಂಬ ಒಳ್ಳೆಯದವನದು. ಅವನು ತನ್ನ ಹೆಂಡತಿ ಮಕ್ಕಳನ್ನು ಸಾಕೋಕ್ಕೋಸ್ಕರವಾಗಿ, ಕುಲ ಕಸಬು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಾಣಿಗಳನ್ನು ಸಂಹಾರ ಮಾಡ್ತಾ ಇದ್ದ. ಮಾಡುವಾಗ ದುಷ್ಟ ಮೃಗಗಳನ್ನು ಆರಿಸಿ ಆರಿಸಿ ಸಂಹಾರ ಮಾಡ್ತಾ ಇದ್ದ. ಹಿಂಸ್ರ ಪ್ರಾಣಿಗಳನ್ನು ದುಷ್ಟ ಮೃಗಗಳನ್ನು ಆರಿಸಿ ಆರಿಸಿ ಸಂಹಾರ ಮಾಡ್ತಾ ಇದ್ದ. ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾ ಇದ್ದ ಆ ಕಾರ್ಯವನ್ನು. ಜೀವನ ನಿರ್ವಹಣೆ ಮಾಡ್ತಾ ಇದ್ದ. ತಂದೆ ತಾಯಿಗಳು ವೃದ್ಧರಾಗಿದ್ದರು, ಅವ್ರು ಸೇವೆ ಮಾಡ್ತಾ ಇದ್ದ ತುಂಬ ಶ್ರದ್ಧೆಯಿಂದ. ಅವನೆಂದೂ ಸತ್ಯವಲ್ಲದ ಸುಳ್ಳನ್ನು ಆಡ್ತಾ ಇರಲಿಲ್ಲ, ಮತ್ತು ಎಂದೂ ಮಾತಿನಿಂದ ಬೇರೆಯವರಿಗೆ ನೋವು ಮಾಡ್ತಾ ಇರಲಿಲ್ಲ. ತನ್ನ ಮಾತನ್ನು ತುಂಬ ವಿವೇಚನೆಯಿಂದ ಬಳಸ್ತಾ ಇದ್ದ. ಒಂದು ದಿನ ಏನಾಯಿತು ಅಂದರೆ, ಅವನು ಕಾಡಿನಲ್ಲಿ ಬೇಟೆಗೋಸ್ಕರ ಪ್ರಾಣಿಗಳನ್ನು ಹುಡುಕ್ತಾ ಬಹಳಷ್ಟು ಹುಡುಕಿದ್ರೂ ಕೂಡ ಅವನಿಗೆ ಅದನ್ನು ಯಾವ ಪ್ರಾಣಿಯೂ ದೊರೆಯಲಿಲ್ಲ. ಎಷ್ಟು ಸುತ್ತಿದ್ರು ಕೂಡ ಅವನಿಗೆ ಒಂದು ದುಷ್ಟಮೃಗವೂ ಕಾಣದಾಯಿತು ಕಾಡಿನಲ್ಲಿ. ಅವನು ವಿಶೇಷ ಅದು, ದುಷ್ಟಮೃಗಗಳನ್ನು ಹುಡುಕ್ತಾ ಇದ್ದ. ಯಾವ ಪ್ರಾಣಿಯನ್ನು ಸಂಹಾರ ಮಾಡಿದ್ರಿಂದ ಕಾಡಿನ ಸಮತೋಲನಕ್ಕೆ ಒಳ್ಳೆಯದು ಅಥವಾ ಕಾಡಿಗೆ ಕ್ಷೇಮ ಅಂತ ನೋಡಿ ಅಂಥದ್ದನ್ನೇ ಮಾಡ್ತಾ ಇದ್ದ ಅವನು. ಒಂದು ಕಾಣಲಿಲ್ಲ ಅವನಿಗೆ. ಕೊನೆಗೂ ಆಕಸ್ಮಿಕವಾಗಿ ಒಂದು ವಿಚಿತ್ರವಾದ ಪ್ರಾಣಿ ನೀರು ಕುಡಿತಾ ಇರೋದು ಅವನ ಗಮನಕ್ಕೆ ಬಂತು. ಅವನ ಆತ್ಮ ಹೇಳಿತು, ದುಷ್ಟಮೃಗ ಅದು ಅಂತ. ಇಲ್ಲೂ ಆತ್ಮ ಮೃಗವನ್ನು ಮೊದಲು ನೋಡಿರಲಿಲ್ಲ ಅವನು. ಹೊಸ ತರಹದ ಪ್ರಾಣಿ, ಹೊಸ ರೂಪದ ಪ್ರಾಣಿ. ಅವನ ಆತ್ಮದ ಧ್ವನಿಯನ್ನು ಆಲಿಸಿ ದುಷ್ಟಮೃಗ ಅಂತ ಅನಿಸಿ ಅದರ ಮೇಲೆ ಆತ ಬಾಣ ಪ್ರಯೋಗವನ್ನು ಮಾಡಿದ, ಸತ್ತು ಹೋಯ್ತದೆ. ವಿಚಿತ್ರ ಅಂದರೆ ಅದು ಸಾಯ್ತಾ ಇದ್ದಂತೆಯೇ ಆ ಬಲಾಕನೆಂಬ ಬೇಡನ ಮೇಲೆ ಪುಷ್ಪವೃಷ್ಟಿ ಆಯ್ತಂತೆ. ಹೂಮಳೆಗರೆದರು ದೇವತೆಗಳು. ಕ್ಷಣ ಮಾತ್ರದಲ್ಲಿ ಒಂದು ವಿಮಾನ ಬಂತಂತೆ ಅಲ್ಲಿಗೆ. ಗಂಧರ್ವರು ಅಪ್ಸರೆಯರಿಂದ ಕೂಡಿರತಕ್ಕಂಥ ಒಂದು ವಿಮಾನ ಬಂತಂತೆ. ಅದು ಅವನನ್ನು ಸ್ವರ್ಗಕ್ಕೆ ಒಯ್ಯಲಿಕ್ಕೆ ಬಂದಿತ್ತು ಬಲಾಕನನ್ನ. ಯಾಕೆಂದ್ರೆ ಆ ದುಷ್ಟಮೃಗ ಏನು ಬಲಾಕ ಸಂಹಾರ ಮಾಡಿದ, ಅದು ನಿಜವಾಗಿಯೂ ದುಷ್ಟಮೃಗ ಆಗಿತ್ತು. ಮಾತ್ರ ಅಲ್ಲ, ಅದು ತಪಸ್ಸು ಮಾಡಿ ವರ ಪಡ್ಕೊಂಡಿತ್ತಂತೆ. ವರ ಏನು ಅಂದರೆ ಸರ್ವ ಜೀವಗಳ ಸಂಹಾರ ಮಾಡುವ ವರ ಪಡ್ಕೊಂಡಿತ್ತಂತೆ. ಅದು ಅಂತ ಶಕ್ತಿ ಕೊಡುವಂತೆ ನೋಡಿ, ಸರ್ವ ಜೀವಗಳ ಸಂಹಾರ ಮಾಡುವಂತ, ಸರ್ವ ಪ್ರಾಣಿಗಳ ಸಂಹಾರ ಮಾಡುವಂತ ವರವನ್ನು ಪಡ್ಕೊಂಡ್ಬಿಟ್ಟಿತ್ತು.
ಬ್ರಹ್ಮದೇವರ ಮೂಲಕವಾಗಿ. ಬ್ರಹ್ಮ ಅದನ್ನು ಕುರುಡಾಗಿ ಮಾಡಿದನಂತೆ ಆ ಪ್ರಾಣಿಯನ್ನು, ಯಾಕೆಂದರೆ ಕಣ್ಣು ಕಾಣಿಸ್ಬಿಟ್ರೆ ಇದಕ್ಕೆ ಪ್ರಪಂಚದ ಗತಿ ಅನ್ನೋ ಕಾರಣಕ್ಕೆ ಆ ಪ್ರಾಣಿಯ ಕಣ್ಣನ್ನು ಬ್ರಹ್ಮ ತಗೊಂಡ್ಬಿಟ್ಟಿದ್ದ, ಕುರುಡಾಗಿ ಮಾಡಿದ್ದ. ಆದರೆ ಅದು ತನ್ನ ಘ್ರಾಣ ಶಕ್ತಿಯಿಂದಲೇ ಪ್ರಾಣಿಗಳನ್ನು ಗುರುತಿಸಿ ಸಂಹಾರ ಮಾಡ್ತಾ ಇತ್ತು. ಇಂದು ಅದು ನೀರು ಕುಡಿತಾ ಇರೋ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಇವನ ಕಣ್ಣಿಗೆ ಬಿದ್ದು ಆತ ಅದನ್ನು ಸಂಹಾರ ಮಾಡಿಬಿಟ್ಟಿದ್ದ. ಅದರಿಂದಾಗಿ ಪ್ರಪಂಚ ಉಳಿಯಿತು ಅವನು ಮಾಡಿದ ಒಂದು ಕಾರ್ಯದಿಂದಾಗಿ. ಹಾಗಾಗಿ ತದ್ಧತ್ವ ಸರ್ವಭೂತಾನಾಂ ಅಭಾವ ಕೃತ ನಿಶ್ಚಯಂ, ಸರ್ವ ಜೀವಗಳ ಸಂಹಾರದ ಸಂಕಲ್ಪ ಮಾಡಿರ್ತಕ್ಕಂಥ ಆ ಪ್ರಾಣಿಯನ್ನು ಕೊಂದು ಪುಣ್ಯ ಬಂತವನಿಗೆ, ಗೊತ್ತಿಲ್ಲದೆ ಪುಣ್ಯ ಬಂತು, ಪ್ರಪಂಚದ ಉಳಿಯುವ ಕಾರಣ ಆದ್ಮೇಲೆ ಅವನು. ಹಾಗಾಗಿ ಅವನು ಸ್ವರ್ಗಕ್ಕೆ ಹೋದ. ಪ್ರಾಣಹಿಂಸೆಯಿಂದ ಸ್ವರ್ಗಕ್ಕೆ ಹೋಗೋದುಂಟ ಅಂದರೆ ಉಂಟು ಅಂತ, ಸಾಧ್ಯ ಇದೆ ಈ ಕತೆ ಹೇಳ್ತಾನೆ ಕೃಷ್ಣ. ಮೇಲ್ನೋಟಕ್ಕೆ ಪ್ರಾಣಹಿಂಸೆ ಪಾಪ ಮಾಡಬಾರ್ದನ, ಆದರೆ ಇಲ್ಲಿ ಹಿಂಸೆ ಅಹಿಂಸೆ, ಯಾಕೆಂದರೆ ಕೋಟಿ ಕೋಟಿ ಜೀವಗಳ ಹಿಂಸೆ ಆಗೋದನ್ನು ಈ ಒಂದು ಹಿಂಸೆ ತಪ್ಪಿಸಿದೆ. ಕೋಟಿ ಹಿಂಸೆಗಳನ್ನು ತಪ್ಪಿಸಿರ್ತಕ್ಕಂಥ ಒಂದು ಹಿಂಸೆ ರಾವಣ ಉದಯಂದು ರಾಮ ಮಾಡಿದ ಹಾಗೆ ಅಂತ. ಹಾಗಾಗಿ ಇಲ್ಲಿ ಅದು ಧರ್ಮ ಅದು ಅಂತ, ಅದರಿಂದ ಪುಣ್ಯವೇ ಅಂತ ಹೀಗೊಂದು ಕಥೆಯನ್ನು ಹೇಳಿ, ಅಂದರೆ ತಪ್ಪು ಅಂತ ಅನಿಸಿದ್ರು ಕೂಡ ನಿಜವಾಗಿ ತಪ್ಪಲ್ಲದ ಒಂದು ಕಥೆಯನ್ನು ಹೇಳಿದ ಕೃಷ್ಣ. ಇನ್ನೊಂದು ಕಥೆಯನ್ನು ಹೇಳ್ತಾನೆ, ಸರಿ ಅಂತ ಅನಿಸಿದ್ರು ಕೂಡ ತಪ್ಪಾಗುವಂಥ ಇನ್ನೊಂದು ಕಥೆಯನ್ನು ಹೇಳ್ತಾನೆ. ಅದು ಒಬ್ಬ ಕೌಶಿಕ ಎನ್ನುವ ಬ್ರಾಹ್ಮಣನ ಕಥೆ ಅದು. ಅವನು ಸತ್ಯವಾದಿ ಅಂತ ಪ್ರಖ್ಯಾತ, ಜೀವನದಲ್ಲಿ ಒಂದೂ ಸುಳ್ಳಾಡಿಲ್ಲ, ಸತ್ಯವೇ ಹೇಳದವನು ಅಂತ. ಸತ್ಯಂ ಮಯ ಸದಾ ವಾಚ್ಯಮಿತಿ ತಸ್ಯ ಅಭವತ್ ವ್ರತಂ, ಅವನು ವ್ರತವಾಗಿತ್ತು ಜೀವನದಲ್ಲಿ, ಎಂದೂ ಸುಳ್ಳಾಡೋದಿಲ್ಲ, ಸತ್ಯವನ್ನೇ ಆಡ್ತೇನೆ. ಹಾಗಾಗಿ ಸತ್ಯವಾದಿ ಇತಿ ವಿಖ್ಯಾತ, ಸತ್ಯವಾದಿ ಅಂತ ವಿಖ್ಯಾತನಾದ, ಅದರ ಗರ್ವವೂ ಇತ್ತು ಅವನಿಗೆ, ನಾನು ಸತ್ಯವನ್ನು ಆಡುವವನು, ನಾನೊಬ್ಬನೇ ಪ್ರಪಂಚದಲ್ಲಿ, ಇನ್ಯಾರಿದ್ದಾರೆ ಅನ್ನೋ ಗರ್ವ ಕೂಡ ಇತ್ತು ಅಂತ ಅವನಿಗೆ. ಒಂದ್ಸಾರಿ ಒಂದು ಪ್ರಕರಣ ನಡೆಯಿತು. ಕಳ್ಳರು ದರೋಡೆಕೋರರು ದಾರಿ ಹೋಗರನ್ನು ಅಟ್ಟಿಸಿಕೊಂಡು ಬಂದರು. ಅವತ್ತಿನ ಕಾಲದಲ್ಲಿ ಪ್ರಯಾಣ ಕಾಲ್ನಡಿಗೆಲ್ಲ ಆಗ್ತಾ ಇತ್ತು ಬಹಳಷ್ಟು ಮಟ್ಟಿಗೆ, ಗುಂಪು ಗುಂಪಾಗಿ ಸಾಕ್ತಾ ಇದ್ರು ಒಟ್ಟೊಟ್ಟಿಗೆ. ಸಾರ್ಥ ಅಂತ ಹೆಸರು ಅದಕ್ಕೆ, ಸ್ವಾರ್ಥ ಅಲ್ಲ, ಸಾರ್ಥ ಅಂದರೆ ದಾರಿ ಹೋಗರ ಗುಂಪು, ದಾರಿ ಹೋಗರ ಸಮುದಾಯ ಅಂತ. ಒಟ್ಟೊಟ್ಟಿಗೆ ಸಾಕ್ತಾ ಇದ್ರು ಹಲವಾರು ಜನಗಳು. ಅಂಥ ಒಂದು ಗುಂಪು, ಆ ಗುಂಪನ್ನು ದರೋಡೆಕೋರರ ಗುಂಪು ಮುತ್ತಿದೆ, ಆಯುಧಗಳಿಂದ ಸಹಿತವಾಗಿರ್ತಕ್ಕಂಥ ದರೋಡೆಕೋರರ ಗುಂಪು ಮುತ್ತಿದೆ. ಅವರೆಲ್ಲ ಓಡಿದ್ದಾರೆ ಪ್ರಾಣಕ್ಕೋಸ್ಕರ ಮತ್ತು ತಮ್ಮ ಸಂಪತ್ತಿನ ರಕ್ಷಣೆಗೋಸ್ಕರವಾಗಿ ಪಲಾಯನ ಮಾಡಿದಾರೆ ಎಲ್ಲರೂ ಕೂಡ. ಓಡಿದವರು ಈ ಕೌಶಿಕನ ಆಶ್ರಮದ ಪರಿಸರಕ್ಕೆ ಬಂದರಂತೆ. ಅಲ್ಲೆಲ್ಲ ಬಚ್ಚಿಟ್ಕೊಂಡ್ರಂತೆ, ಮರಗಳ ಹಿಂದೆ, ಪೊದೆಗಳ ಹಿಂದೆ, ಯಾವುದೋ ಬಂಡೆ ಹಿಂದೆ, ಆಶ್ರಮದ ಒಳಗೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಜೀವಭಯದಿಂದಾಗಿ ತಮ್ಮಂತ ಬಚ್ಚಿಟ್ಕೊಳ್ತಾರೆ, ಅವರು ಅಡಗಿಕೊಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಈ ಕಳ್ಳರ ದರೋಡೆಕೋರರ ಆಗಮನ ಆಯಿತು. ಅವರು ಬಂದು ಕೌಶಿಕರನ್ನು ಕೇಳ್ತಾರೆ, ದರೋಡೆಕೋರರು, ತಾವು ಸತ್ಯವಾದಿಗಳು, ಸುಳ್ಳು ಹೇಳಬಾರದು, ಹೇಳಿ. ಈ ಕೆಲವು ಜನ ಬಂದ್ರೆ ಇಲ್ಲಿ ಎಲ್ಲಿದ್ದಾರೆ ಅವರು? ಯಾತ್ರಿಕರು ಕೆಲವು ಜನ ಏನಾದ್ರು ಈ ಕಡೆ ಬಂದಿದ್ದಾರ? ಬಂದಿದ್ದ ಹೌದಾದ್ರೆ ಎಲ್ಲಿದ್ದಾರೆ ಅವರು? ಅಥ ಕೌಶಿಕ ಮಭ್ಯೇತ್ಯ ಪ್ರಾಹುಸ್ತೆಯ ಸತ್ಯವಾದಿನ ಕಥಮೇನ ಪಥಾ ಯಾತ ಭಗವನ್ ಬಹವೋ ಜನ, ಬಹಳ ಜನರು ಈ ಕಡೆ ಓಡಿ ಬಂದಿದ್ರೆ ಅಡಗಿಕೊಂಡಿದ್ರೆ ಎಲ್ಲಿದ್ದಾರೆ ತೋರಿಸಿ ಅವರನ್ನ? ಸತ್ಯೇನ ಪೃಷ್ಟ ಪ್ರಬ್ರೂಹಿ ಎಳಿತಾನ್ ವೇತ್ತ ಶಂಸನಃ. ಮೊದಲೇ ಅವ್ರಿಗೆ ಗರ್ವ ಇತ್ತು, ಅವನು ನಾನು ಸತ್ಯವಾದಿ, ನಾನು ಸುಳ್ಳು ಹೇಳವನಲ್ಲ ಅಂತ ಹೇಳಿಬಿಟ್ಟ. ಬಂದಿದ್ದು ಹೌದು, ಇದೇ ಇಂತಿಂತಲ್ಲಿದ್ದಾರೆ ಅವರೆಲ್ಲ ಅಂತ ತೋರಿಸ್ಬಿಟ್ಟ ಅಂತ. ಕಳ್ಳರು ಮುತ್ತಿದ್ರು ಅವ್ರನ್ನ, ಹೊರಗೆಡಿದ್ರು, ಅವ್ರನ್ನ ಪೀಡಿಸಿದ್ರು, ಹಿಂಸಿಸಿದ್ರು, ಅವರ ಸಂಪತ್ತನ್ನು ಕಸಿದುಕೊಂಡ್ರು, ಕೊಂದು ಹಾಕಿದ್ರು ಅವ್ರನ್ನೆಲ್ಲ. ತದಸ್ತೆ ತಾನ್ ಸಮಾಸಾಧ್ಯ ಕ್ರೂರಾಹ ಜಗ್ಮುರುತಿ ಶ್ರುತಿ. ಆ ಕ್ರೂರರು ಆ ಕೇಡಿಗಳು ಕೊಂದು ಹಾಕಿಬಿಟ್ರು ದಾರಿ ಹೋಗರನ್ನೆಲ್ಲ, ಅವ್ರ ಸಂಪತ್ತನ್ನು ಅಪಹರಣ ಮಾಡಿದ್ರು. ಕೌಶಿಕ ನರಕಕ್ಕೆ ಹೋದ. ಈ ಅಧರ್ಮದಿಂದಾಗಿ ಇಷ್ಟು ಜನರ ಸಾವಿಗೆ ನೋವಿಗೆ ಕಾರಣನಾಗಿದ್ದಕ್ಕೋಸ್ಕರವಾಗಿ ಕೌಶಿಕನಿಗೆ ನರಕ ಪತನವಾಯಿತು. ಮೇಲ್ನೋಟಕ್ಕೆ ಕೌಶಿಕ ಬಹಳ ಸರಿಯಾಗಿ ಮಾಡಿದ್ದಾನೆ, ಸತ್ಯ ಹೇಳಿದಾನಲ್ಲ ಅವನು, ಯಾವಾಗಲೂ ಸತ್ಯ ಹೇಳ್ತಾನೆ ಅಂತ ಅವನು ವ್ರತ ಇತ್ತಲ್ಲ, ಸತ್ಯನ ಹೇಳಿದ್ದಾನೆ. ಇಂಥ ಸತ್ಯಗಳು ಪಾತಕ ಅಂತ ಶಾಸ್ತ್ರಗಳು ಹೇಳ್ತವೆ. ಈ ಬಗೆಯ ಸತ್ಯಗಳು, ಯಾವ ಬಗೆಯ ಸತ್ಯದಿಂದ ಬೇರೆಯವರಿಗೆ ನೋವು ಉಂಟಾಗ್ತದೋ, ಯಾವ ಬಗೆಯ ಸತ್ಯದಿಂದ ಬೇರೆಯವರಿಗೆ ಪೀಡೆ ಘಾಸಿಗಳು ಉಂಟಾಗ್ತದೋ, ಅಂಥ ಸತ್ಯವನ್ನು ಹೇಳಬಾರ್ದು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಅಥವಾ ಸತ್ಯದಿಂದ ಯಾರಿಗಾದರೂ
ಜೀವಹಾನಿ ಧನಹಾನಿ ಮಾನಹಾನಿಗಳಾಗುವಾಗಿದ್ರೆ ಅಂತ ಸತ್ಯವನ್ನು ಹೇಳ್ಬೇಡ. ಇದೆಲ್ಲ ಕೃಷ್ಣ ಹೇಳಿದ್ದೆ, ಯಾಕಂದ್ರೆ ಧರ್ಮ ಸೂಕ್ಷ್ಮ ಅಂತ. ನೀನು ಸಂಕಲ್ಪ ಮಾಡಿದ್ಯ ಅಂತ ಹೋಗಿ ತಲೆ ಕಡಿಯೋದಲ್ಲ ಅಂತ, ಅನರ್ಥ ಹೋಗ್ತದೆ ಹಾಗೆಲ್ಲ ಮಾಡಿದ್ರೆ. ಅದಕ್ಕೆ ದಾನಿಗಳಿರ್ತವೆ, ಸೂಕ್ಷ್ಮಗಳಿರ್ತವೆ. ಯಾವಾಗ ಧರ್ಮ ಯಾವಾಗ ಅಧರ್ಮ ಅನ್ನೋದನ್ನ ವಿವೇಚನೆ ಮಾಡಿ ಮಾಡಬೇಕು. ಹೇಗೆ ಮಾಡಿದ ಧರ್ಮ, ಹೇಗೆ ಮಾಡಿದ ಅಧರ್ಮ ಅಂತ. ಕೌಶಿಕನಾಗಿ ಆಗ್ಬೇಡ ಅಂತ. ಇದೇ ಥರದ ಇನ್ನೊಂದು ಸಂದರ್ಭವನ್ನು ಹೇಳ್ತಾರೆ. ಮುನಿಗಳ ಬಳಿ ಬಂದು ಕೇಳಿದ್ರು ಕಳ್ಳರು, ಗೋವು ಓಡ್ ಬಂತು, ಗೋವು ನಡ್ಸ್ಕೊಂಡು ಬಂದು ಕಟಕರು. ಆಶ್ರಮ ಪ್ರದೇಶದಲ್ಲ ಬಚ್ಚಿಟ್ಕೊಂಡಿತ್ತು ಗೋವುದು. ಆ ಗುರುಗಳನ್ನು ಕೇಳ್ತಾರೆ, ಎಲ್ಲಿದೆ ಗೋವು? ನೀವು ಬ್ರಾಹ್ಮಣರು, ನೀವು ಸತ್ಯ ಹೇಳಬೇಕು, ಋಷಿಗಳು ಮುನಿಗಳು ಕೇಳಿದಾಗ ಆ ಗುರುಗಳು ಹೇಳಿದ್ರಂತೆ ಏನಂದ್ರೆ, ಏನ್ ಮಾಡೋದು, ನೋಡಿದವರಿಗೆ ಮಾತು ಬರೋದಿಲ್ಲ, ಮಾತು ಬರೋರು ನೋಡಿಲ್ಲ ಅಂತ. ನೋಡಿದ್ದಕ್ಕೆ ಹೇಳಕ್ ಬರೋದಿಲ್ಲ, ಹೇಳಕ್ ಬರೋದು ನೋಡಿಲ್ಲ, ಏನ್ ಮಾಡೋದು ಅಂತ. ಆ ಕಳ್ಳರಿಗೆ ಅರ್ಥ ಆಗಿಲ್ವಂತದ್ದು ಏನಂತ ಕಟಕರಿಗೆ, ಇದೇನು ಇವೆಲ್ಲ ಈ ಗುರುಗಳು ಸಂತರು ಎಲ್ಲ ಹೀಗೆ, ಅವರಿಗೂ ಅರ್ಥ ಆಗೋದಿಲ್ಲ, ಬೇರೆಯವರಿಗೂ ಅರ್ಥ ಆಗೋದಿಲ್ಲ, ಆ ಥರ ಏನೇನೋ ಹೇಳ್ತಾ ಇರ್ತಾರೆ ಅವರು ಅಂತ. ವೇದ ಅಂತಂದ್ರೆ ಅದೇ ಅಂತಲ್ಲ, ತನಗೂ ಅರ್ಥ ಆಗದೇ ಇರೋದನ್ನ ಬೇರೆ ಯಾರಿಗೂ ಅರ್ಥ ಆಗದೇ ಇರ್ತಾರೋ ಗಂಟೆಗಟ್ಟಲೆ ಮಾತಾಡೋದಕ್ಕೆ ವೇದಾಂತ ಅಂತ ಹೆಸರು ಅಂತ ಒಂದು ತಮಾಷೆ ಇದೆ ಒಂದು. ಹಾಗೆ ಇವರು ಇದೆಲ್ಲ ಇಂಥದ್ದೇ ಅಂತ ಹೇಳಿ ಅವರು ಅವ್ರ ಪಡೆಗೆ ಅವ್ರು ಹೋದ್ರಂತೆ. ಶಿಷ್ಯರು ಕೇಳಿದ್ರಂತೆ, ಹಾಗಂದ್ರೆ ಏನು ಅಂತ. ಅಲ್ಲ, ಅದು ಕಣ್ಣಲ್ಲಿ ನೋಡಿದ್ದೀನಿ ನಾನು, ಗೋವು ಎಲ್ಲಿ ಹೋಗಿದೆ ಅಂತ. ಕಣ್ಣಿಗೆ ಮಾತಾಡಕ್ಕೆ ಬರೋದಿಲ್ಲ, ಮಾತಾಡಕ್ಕೆ ಬರೋದು ಬಾಯಿಗೆ, ಅದು ನೋಡಿಲ್ವಲ್ಲ ಬಾಯಿ. ಅವ್ರನ್ನ ಸುಳ್ಳು ಹೇಳ್ದಾಗಾಗಿಲ್ಲ, ಸತ್ಯನೇ ಹೇಳಿದ್ದು. ಈಗ ನೋಡಿದ್ದಕ್ಕೆ ಮಾತಾಡಕ್ಕೆ ಬರೋದಿಲ್ಲ ಸತ್ಯ ಅಲ್ವಾ? ಕಣ್ಣಿಗೆ ಮಾತಾಡಕ್ಕೆ ಬರೋದಿಲ್ಲ ಸತ್ಯ, ಅದು ಮಾತಾಡಕ್ಕೆ ಬರೋ ಬಾಯಿ ನೋಡಿಲ್ಲ ಸತ್ಯ ಅದು ಅಂತ. ಜಾಣ್ಮೆ ಬೇಕು ಅಂತ ಅಂದ್ರೆ, ಸುಳ್ಳಾಡದೆ ಅವ್ರು ಸತ್ಯವನ್ನೇ ಆಡಿದ್ರು, ಅವನಿಗೆ ಬೇಕಾದ್ದನ್ನು ಹೇಳದೆ, ತನ್ನ ಮಾತಿಂದ ಒಂದು ಗೋಹತ್ಯೆಗೆ ಗೋಹಿಂಸೆಗೆ ಕಾರಣವಾಗದೆ ದಾಟಿದ್ರಲ್ಲ ಅವರು. ಇಂಥ ಜಾಣ್ಮೆಯಿಂದ ಸಂದರ್ಭಗಳನ್ನು ದಾಟಬೇಕಾಗ್ತದೆ. ನಾನು ಸತ್ಯವಾದಿಯನ್ನು ಗರ್ವದಿಂದ, ನಾನು ಸ್ಟ್ರೈಟ್ ಫಾರ್ವರ್ಡ್, ನಾನು ಹೇಳಿದ್ರೆ ವಿದ್ಯುದ್ದ ಹೇಳೋನು ಅಂತ ಏನೇನಾದ್ರು ಹೇಳ್ತಾ ಯಾರ್ಯಾರದು ಘಾಸಿಗೆ ನೋವಿಗೆ ಕಾರಣ ಆಗೋದಿಲ್ಲ ಅಂತ ಕೆಲವರು ಆಗಿರ್ತಾರೆ ಅಂತ. ನಾನು ಅಂದ್ರೆ ಏನು ಅಂತ, ಸೀದಾ ಮಾತಾಡ್ತೇನೆ ನಾನು ಅಂತ. ಅಪ್ಪ, ನಿಮಗೆ ಯಾರು ಸೀದಾ ಮಾತಾಡೋಕೆ ಹೇಳಿದವರು ಅಂತ? ನೀನು ಸೀದಾ ಮಾತಾಡೋ ಗರ್ಭದಲ್ಲಿ ಯಾರ್ಯಾರನ್ನು ಯಾಕೆ ಘಾಸಿ ಮಾಡ್ತೀಯ? ನೀನು ಯಾರ್ಯಾರಿಗೂ ಯಾಕೆ ತೊಂದರೆ ಮಾಡ್ತೀಯ? ಮಾತು ಅನ್ನೋದು ಅದಕ್ಕೋಸ್ಕರ ಇರೋದಲ್ಲ ಅಂತ. ಹಾಗಾಗಿ ಇಂತಹ ಸಂದರ್ಭದ ಜಾಣ್ಮೆ ಅಂತ, ಅದನ್ನು ಬೇರೆ ಥರದಲ್ಲಿ ಹೇಗೆ ತಗೊಂಡು ಹೋಗಬೇಕು ಅಂತ. ಈ ಕೌಶಿಕ ಹಾಗೆ ಮಾಡಲಿಲ್ಲ, ನಾನು ಸತ್ಯನ ಹೇಳ್ತೇನೆ ಇಂತೆ ಸುಮ್ಮನವರು ಇರ್ಬೋದಾಗಿತ್ತು. ಮಾತಾಡದೇ ಇದ್ದಿದ್ರೆ ಈ ಗುರುಗಳು ಮೂಕರು ಅಂತ ಅಂದ್ಕೊಂಡಾರು ಹೋಗ್ತಿದ್ರು ಅವರು, ಅಥವಾ ಏನೋ ವ್ರತ ಇರಬೇಕು ಅವ್ರ ಅಂದ್ಕೊಂಡಾರು ಹೋಗ್ತಿದ್ರು, ಅಥವಾ ಇಂಥ ಜಾಣತನದ ಉತ್ತರ ಕೊಡಬೇಕಾಗಿತ್ತು, ಕೊಡಲಿಲ್ವಲ್ಲ. ಮಾತು ಹಿಂಸೆಗೆ ಕಾರಣ ಆಯಿತು, ಅದನ್ನು ಹೇಳಿದ್ದು. ಮಾತು ನರಕವನ್ನು ಕೊಟ್ಟಿತ್ತು, ಮಾತು ಸ್ವರ್ಗವನ್ನು ಕೂಡ ಕೊಟ್ಟಿತ್ತು. ಈ ಎರಡೂ ಕಥೆಗಳನ್ನು ಪಾಠ ಮಾಡ್ತಾನೆ ಕೃಷ್ಣ ಅರ್ಜುನನಿಗೆ, ಪಾಠ ಮಾಡಿ ಸುಮ್ಮನೆ ಇರು ಸ್ವಲ್ಪ ಅಂತ. ತಸ್ಮಾತ್ ಧರ್ಮಾರ್ಥ ಮನೃತ ಮುಕ್ತ್ವ ನಾನೃತ ಭಾಗ್ಭವಿ. ಈಗ ಅರ್ಜುನ ಕೇಳಿದಂತೆ, ಇದೆಲ್ಲ ಕತೆ ಸರಿ ನಿಂದು, ನನ್ನ ಪ್ರತಿಜ್ಞೆ ಏನ್ ಮಾಡುದು? ನನಗ ಗೀತೋಪದೇಶ ಮಾಡಿದ್ದು ಕೇಳಿದಾನೆ, ಈಗ ಅದೇ ಮುಂದುವರಿಸ್ತಾ ಇದೆಯಾ ಗೀತೋಪದೇಶವನ್ನೇ? ಈಗ ಸದ್ಯ ಏನ್ ಮಾಡ್ಬೇಕು ಹೇಳು, ದಾರಿ ಏನಿದಕ್ಕೆ ಅಂತ. ನೋಡಿ, ಈ ಮಾತು ತುಂಬಾ, ಈ ಅಂಶ ತುಂಬಾ ಮುಖ್ಯ ಮುಂದೆ ಬರುವಂತದ್ದು ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ನನಗೂ ಗೊತ್ತು, ಅವಧ್ಯಂ ಪಾಂಡವಂ ಮನ್ನೇ ಧರ್ಮರಾಜಂ ಯುಧಿಷ್ಠಿರಂ. ಧರ್ಮರಾಜನ ಸಂಹಾರ ಸಾಧ್ಯವಿಲ್ಲ, ಇವನು ಕತ್ತಿ ಎತ್ತಿದ್ರು ಕತ್ತಿಯಿಂದ ಪ್ರಹಾರ ಮಾಡಿದ್ರು ಕೂಡ ಆಗೋದಿಲ್ಲ ಅದು, ಯಾಕೆಂದ್ರೆ ಧರ್ಮರಾಜ ಅವಧ್ಯ ಅಂತ, ಅವನನ್ನು ವಧಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತು ನನಗೆ. ಒಂದು ವೇಳೆ ಧರ್ಮರಾಜನ ವಧಿ ಆಗೋಯ್ತು ಅಂದ್ರೆ ಮುಂದಿನ ಕ್ಷಣ ನಾನು ಸಾಯ್ಬೇಕಾಗ್ತದೆ, ಅಣ್ಣನಿಗಿಂತ ದೊಡ್ಡದು ನನಗೆ ಯಾವುದೂ ಇಲ್ಲ ಅಂತ. ನನ್ನ ಜೀವ, ನನ್ನ ಆತ್ಮ, ನನ್ನ ಸರ್ವಸ್ವ ಅದು ನಮ್ಮ ಅಣ್ಣ ಅಂದ್ರೆ. ದ್ರೌಪದಿ ಒತ್ತೆ ಇಟ್ಟಾಗಲೂ ಮಾತಾಡದೇ ಇದ್ದ ನಾನು ಅರ್ಜುನ, ಅಣ್ಣನ ಬಗ್ಗೆ ಅಷ್ಟು ಗೌರವ. ಹಾಗಿರುವಾಗ ಅಣ್ಣ ಒಂದು ವೇಳೆ ಸತ್ತೇ ಹೋದರೆ ನನ್ನ ಸಾವು ನಿಶ್ಚಿತ ಮುಂದಿನ ಕ್ಷಣದಲ್ಲಿ, ದಾರಿ ಏನು? ಅದಕ್ಕೆ ಕೃಷ್ಣ ಹೇಳಿದಂತೆ, ಯಾರು ನಮ್ಮಿಂದ ಗೌರವಕ್ಕೆ ಅರ್ಹರೋ, ನಮ್ಮಿಂದ ಪೂಜೆಗೆ ನಮಸ್ಕಾರಕ್ಕೆ ಅರ್ಹರೋ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಸಾಕು ಅಂತ. ಅವ್ರನ್ನ ಕೊಂದ ಹಾಗೆ ಇದು ಅಂತ ಸರಿಯಾಗಿ ಗಮನಿಸಿ ಮಾತುಗಳನ್ನ ಅಂತ. ಮಾನವೀಯನಾದ ಮಾನವ ಅಂತ, ನಮ್ಮಿಂದ ಮಾನ ಸನ್ಮಾನಗಳಿಗೆ, ಪೂಜೆ ಗೌರವಗಳಿಗೆ, ನಮಸ್ಕಾರಕ್ಕೆ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನು ಅಪಮಾನಿಸಿ ಮಾತನಾಡಿದ್ರೆ ಸಾಕು,
ಏಕವಚನ ಪ್ರಯೋಗ ಮಾಡಿದರೆ ಸಾಕು, ಗೌರವಪ್ರದವಲ್ಲದೇ ಇರತಕ್ಕಂಥ ಪದಗಳನ್ನು ಪ್ರಯೋಗ ಮಾಡಿದರೆ ಸಾಕು, ಒಂದು ಕೊಂದ ಪಾಪ ಬಂತು ಅಥವಾ ಕೊಂದ ಫಲ ಬಂತು ಅಂತ, ಕೊಂದ ಪಾಪ ಅನ್ನೋದಕ್ಕಿಂತ ಕೊಂದಾಗಾಯ್ತು ಅಂತ ಅವನನ್ನ ಅಂತ. ಧರ್ಮರಾಜನದ್ದು ಏನೂ ತಪ್ಪಿಲ್ಲ, ರಾಜ ಶ್ರಾಂತಃ ಬಳಲಿದ್ದ ಅವನು, ಭಿಕ್ಷತಃ ಬಾಣಗಳಿಂದ ಭಿಕ್ಷಿತನಾಗಿದ್ದ, ಬಾಣಗಳಿಂದ ಘಾಸಿ ಆಗಿತ್ತು ಅವನಿಗೆ, ದುಃಖಿತಶ್ಚಾನ್ ದುಃಖದಲ್ಲಿದ್ದ, ಶರೈರ್ ಭೃಶಂ ತಾಡಿತೋ ಅಯುದ್ಧಮಾನ, ಯುದ್ಧ ಮಾಡದೆ ಯುದ್ಧದಿಂದ ಹಿಂದಕ್ಕೆ ಬಂದ ಮೇಲೂ ಕೂಡ ಅವನನ್ನು ಮತ್ತೆ ಮತ್ತೆ ಬಾಣ ಪ್ರಹಾರಗಳಿಂದ ಘಾಸಿಗೊಳಿಸಿದ್ದ ಕರ್ಣ, ಅಂತಹ ಸ್ಥಿತಿಯಲ್ಲಿ ಅವನಿದ್ದ. ಅವನು ಏನೋ ಒಂದು ಮಾತಾಡಿದರೆ ಆಡಿರ್ತಾನಷ್ಟೇ ಅಂತ, ಅದು ನೀನು ತಗೊಳ್ಬೇಕು ಆ ಮಾತನ್ನು ಅರ್ಥ ಮಾಡ್ಕೋಬೇಕು, ಯಾವ ಸನ್ನಿವೇಶದಲ್ಲಿ ಆ ಮಾತುಗಳು ಬಂದಿದೆ. ಹಾಗಾಗಿ ನಿಜವಾಗಿ ಕೂಡ ಅವನು ಯಾವುದೇ ರೀತಿಯ ಇಂತಹ ಒಂದು ಕ್ರೂರ ಕೃತ್ಯಕ್ಕೆ ಅರ್ಹನಲ್ಲ ಧರ್ಮರಾಜ ಯಾವುದೇ ಕಾರಣಕ್ಕೂ. ಹಾಗಾಗಿ ನೀನು ಕತ್ತಿಗಿತ್ತಿ ಪ್ರಯೋಗ ಮಾಡೋ ಹಾಗಿಲ್ಲ, ಇಲ್ಲಿ ಮಾಡಿದರೆ ನೀನು ನಿನಗೆ ಬೇರೆ ನರಕ ಸೃಷ್ಟಿ ಮಾಡಬೇಕಾಗ್ತದೆ, ಇರೋ ಯಾವ ನರಕೋ ಸಾಲದು ನೀ ಅಲ್ಲಿ ಬರೋಂಥ ಪಾಪಕ್ಕೆ. ಅದಕ್ಕೆ ಪರ್ಯಾಯ ಏನು ಅಂದರೆ, ಎಂದೂ ನೀನು ಗೌರವದನ್ನು ಸಂಬೋಧನೆ ಮಾಡಿರ್ತಕ್ಕಂಥ ನಿಮ್ಮ ಅಣ್ಣನನ್ನು ಗೌರವ ತಪ್ಪಿ ಸಂಬೋಧನೆ ಮಾಡು, ಮಾತಿಂದ ಅವನನ್ನು ಸ್ವಲ್ಪ ಹಗುರವಾಗಿ ಮಾತಾಡು ಅವನಲ್ಲಿ, ಅಷ್ಟು ಸಾಕು ಅಂತ. ಕೊಂದ ಹಾಗೆ ಆಯಿತು, ನೀನು ನಿನ್ನ ಪ್ರತಿಜ್ಞೆ ಪೂರ್ತಿ ಆಯಿತು ಅಂತ. ಯದಾವಮಾನಂ ಲಭತೆ ಮಹಾಂತಂ ತದಾ ಜೀವನ್ಮೃತ ಇತ್ಯುಚ್ಯತೆ ಸಹ, ಅವನಿದ್ದು ಸತ್ತ ಹಾಗೆ ಅಂತ, ಅವನನ್ನು ನೀನು ಅವನು ಕೊಂದ ಹಾಗೆ ನೀನು ಅಂತ, ಹಾಗೆ ಮಾಡಿದಾಗ ಅಂತ. ಏಕವಚನ ಪ್ರಯೋಗ ಮಾಡು ಅಣ್ಣನಿಗೆ, ಏಕವಚನ ಪ್ರಯೋಗ ಮಾಡಿಲ್ಲ. ಸಂಸ್ಕೃತದಲ್ಲಿ ಗೌರವವಾಚಿ ಪದಗಳು ತುಂಬ ಅದ್ಭುತವಾಗಿವೆ, ಬೇರೆ ಭಾಷೆಗಳಲ್ಲಿ ಇಲ್ಲ ಅಂತ. ಕನ್ನಡದಲ್ಲಿ ನೀನು ನೀವು ಇದೆ, ಇಂಗ್ಲೀಷಿಗೆ ಹೋದ್ರೆ ನೀವು ಈಗ ಹೋದೆ ನೀವಿಗೂ ಅದೇ ವ್ಯತ್ಯಾಸ ಏನಿಲ್ಲ, ಯು ಅಂದ್ರೆ ಯು ಅಷ್ಟೇ, ಎಲ್ಲದೂ ಯುವೆ ಅದರಲ್ಲಿ ಅಂತ. ಆದರೆ ಸಂಸ್ಕೃತ ಹಾಗಲ್ಲ ಅಂತ, ತ್ವಂ ನೀನು, ಭವಾನ್ ಅಂದ್ರೆ ಕೂಡ ನೀನು ಅಂತಲೇ ಅರ್ಥ, ಆದರೆ ಭವಾನ್ ಅನ್ನುವಾಗ ಗೌರವ ಬಂತಲ್ಲಿ. ಭವತಿ ಭಿಕ್ಷಾನ್ ದೇಹಿ ಅಂತ ಅನ್ನೋ ಪದ ಇದೆಯಲ್ಲ, ಭವತಿ ಅಂದ್ರೆ ಸ್ತ್ರೀಯರಿಗೆ ಮಾಡುವಂಥ ಸಂಬೋಧನೆ, ತುಂಬ ಗೌರವಿಸಿ ಸ್ತ್ರೀಯರಿಗೆ ಮಾಡುವಂಥ ಸಂಬೋಧನೆ ಭವತಿ, ನೀನು ಅಂತಲೇ ಅರ್ಥ ಅದಕ್ಕೆ, ಆದರೆ ನೀನಿಗೆ ತುಂಬ ಗೌರವ ಇದೆ ಅಲ್ಲಿ ಅಂತ. ಹಾಗೆ ಭವಾನ್ ಅಂದರೆ ತುಂಬ ಅನ್ನೋದಕ್ಕಿಂತ ಎಷ್ಟೋ ಮೇಲಿದೆ, ಅತ್ರ ಭವಾನ್ ಅಂದರೆ ಅದು ಪರಮ ಉಚ್ಚ, ಅದು ಅತ್ರ ಭವಾನ್ ತತ್ರ ಭವಾನ್ ಅನ್ನೋ ಪದಗಳನ್ನು ಪ್ರಯೋಗ ಮಾಡ್ತಾರೆ. ನೀನು ಒಂದು ಅರ್ಥದಲ್ಲಿ ಪ್ರಯೋಗ ಮಾಡುವಂಥದ್ದು, ಆದರೆ ಅದರಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ ಗೌರವ ಇದೆ, ಅತ್ಯಧಿಕವಾಗಿರ್ತಕ್ಕಂಥ ಸಮ್ಮಾನ ಇದೆ. ಆ ಪದದಿಂದ ಪ್ರಯೋಗ ಮಾಡ್ತಾ ಇದ್ದಿದ್ದು ಧರ್ಮರಾಜನನ್ನು ಅರ್ಜುನ ಮಾಡಬೇಕು ಅಂತಲೇ ಲೋಕರೂಢಿ, ಯಾರು ತುಂಬ ಗೌರವ ಕರ್ಹರೋ ಅವರನ್ನು ಅತ್ರ ಭವಾನ್ ತತ್ರ ಭವಾನ್ ಅನ್ನೋ ಪದಗಳಿಂದ ಸಂಬೋಧನೆ ಮಾಡಬೇಕು ಅಂತ. ಇದೇ ರೀತಿಯ ಸಂಬೋಧನೆಗಳಿಂದ ಅವನು ಸಮ್ಮಾನಿತನಾಗಿದ್ದಾನೆ, ಭೀಮಸೇನ ಮೊದಲಾದ ಎಲ್ಲ ಸಹೋದರರಿಂದ, ಇನ್ನಿತರ ಪ್ರಪಂಚದ ಜನಗಳಿಂದ ಧರ್ಮರಾಜ ಸಮ್ಮಾನಿತನಾಗಿದ್ದಾನೆ. ನೀನು ಅವನಿಗೆ ತ್ವಂ ಪದ ಪ್ರಯೋಗ ಮಾಡು. ಈಗ ತ್ವಮಿತಿ ಅತ್ರ ಭವಂತಂ ಹಿ ಬ್ರೂಹಿ ಪಾರ್ಥ ಯುಧಿಷ್ಠಿರಂ, ಅತ್ರ ಭವಂತಂ ಆ ಅತ್ರ ಭವಾನನ ಪದಕರನಾಗಿರ್ತಕ್ಕಂಥ ಧರ್ಮರಾಜನಿಗೆ ತ್ವಮಿತಿ ಬ್ರೂಹಿ ತ್ವಂ ಅಂತ ಹೇಳು. ಗುರು ನಿಹತೋ ಭವತಿ, ನಿನ್ನ ಗುರು ಅಂದರೆ ಅಣ್ಣ ತಂದೆ ಇವರೆಲ್ಲರೂ ಗುರುಸ್ಥಾನದಲ್ಲಿ ಇರುವಂಥವರು, ನಿನ್ನ ಗುರುವನ್ನು ಕೊಂದಂತಾಯಿತು. ಅದರಿಂದ ಇದು ಅವಧೇನ ವಧ ಪ್ರೋಕ್ತ, ಕೊಲ್ಲದೆ ಕೊಲ್ಲುವ ರೀತಿ ಇದು ಅಂತ, ಕೊಂದು ಕೊಲ್ಲುವ ರೀತಿಯಲ್ಲ, ಕೊಲ್ಲದೆ ಕೊಲ್ಲುವ ರೀತಿ. ಈ ಕೃಷ್ಣನ ಉಪದೇಶ ತಗೊಂಡ ಅರ್ಜುನ ಪ್ರಯೋಗ ಮಾಡಿದಂತೆ ಅಣ್ಣನ ಮೇಲೆ ಧರ್ಮರಾಜನಿಗೆ, ಅವನು ಎದೆ ಒಡೀತು ಧರ್ಮರಾಜನಂತು ಅಂತ. ಇಂಥ ಪದ ಪ್ರಯೋಗ ಮಾಡ್ತಾ ಇದ್ದಾನಲ್ಲ ನನ್ನ ಮೇಲೆ, ನನ್ನ ತಮ್ಮ, ಒಂದಷ್ಟು ಆಕ್ಷೇಪ ಮಾಡಿದ. ನೀನೇನು, ನಾನೇನು, ನಾನು ಲೋಕೈಕ ವೀರ, ಮೂರು ಲೋಕಗಳಿಂದ ಪರಾಕ್ರಮದಿಂದ ನಾನು ಗೆದ್ದವನು ನಡುಗಿಸಿದವನು, ನೀನೇನು, ನೀನು ಬರೀ ಶಾಸ್ತ್ರ ಹೇಳ ಭಟ್ರದಾಗಿದೆಯ ಅಷ್ಟೇ, ಅದಕ್ಕಿಂತ ಹೆಚ್ಚೇನು ನೀನು. ನಾನು ಯುದ್ಧ ಮಾಡ್ತಾ ಇದ್ದವನು ಕುರುಕ್ಷೇತ್ರದಲ್ಲಿ, ನೀನು ಸೋತು ಓಡಿ ಬಂದವನು ಕರ್ಣನ ಬಾಣಗಳಿಂದ. ನನ್ನನ್ನು ಹೀಗೆ ಹೇಳಲಿಕ್ಕೆ ಭೀಮಸೇನನಿಗೆ ಅಧಿಕಾರ ಇದೆ, ಯಾಕೆಂದ್ರೆ ಈಗಲೂ ಕೂಡ ಯುದ್ಧ ಮಾಡ್ತಾ ಇದ್ದಾನೆ ಅವನು ರಣರಂಗದಲ್ಲಿ, ಶತ್ರುಗಳನ್ನು ಸಂಹಾರ ಮಾಡ್ತಾ ಇದ್ದಾನೆ. ಒಂದು ಮಾತು ಹೇಳಿದ್ರೆ ಅವನು ಹೇಳಿದ್ರು, ನೀನು ಯಾರು ಹೇಳೋದಕ್ಕೆ, ನಿನ್ನಿಂದಾಗಿ ನನಗೆ ಬಂದ ಕಷ್ಟ ಎಷ್ಟು, ನೀನೊಂದು ವ್ಯಸನಿ, ಜೂಜನ ವ್ಯಸನ ನಿನಗೆ, ನೀನು ಜೂಜಾಡಿದ್ದಕ್ಕೆ ನಮಗೆ ವನವಾಸ ಆಯಿತು, ನಮಗೆ ರಾಜ್ಯ ತಪ್ಪಿತು, ನಮ್ಮೆಲ್ಲರ ಪತ್ನಿಯ ಮಾನಾಪಹರಣ ವಸ್ತ್ರಾಪಹರಣದ ಸನ್ನಿವೇಶ ಬಂತು, ಎಷ್ಟು ಕಷ್ಟಗಳು ಒಂದು ಬಾಲ್ಯದಿಂದಲೂ ಕೂಡ ನಿನ್ನಿಂದಾಗಿ. ಸಾಲು 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 ಆಕ್ಷೇಪಗಳು ಸುರಿಮಳೆ,
ಒಂದಷ್ಟು ಹೇಳ್ದ. ಹೇಳಿದ ಮೇಲೆ ಅರ್ಜುನಿಗೆ ಅನಿಸ್ತಂತೆ, ಇನ್ನು ನಾನು ಬದುಕಿರೋದೇ ಸರಿಯಲ್ಲ ಅಂತ. ಇಷ್ಟು ಮಾತು ಮನಸ್ಸಿಂದ ಆಡಿದ ಮಾತುಗಳಲ್ಲ ಅದೆಲ್ಲವೂ ಕೂಡ ಅಂತ, ಈಗ ಪ್ರತಿಜ್ಞೆ ಪೂರ್ತಿ ಮಾಡೋಕೆ ಆಡಿದ ಮಾತುಗಳು ಅಂತ. ಕೊನೆಗೆ ಒಂದು ನಿಶ್ಚಯ ಮಾಡಿದಂತೆ, ಈಗ ನಾನು ಸತ್ತು ಬಿಡದೆ ಒಳ್ಳೇದು ಅಂತ. ಮತ್ತೆ ಕತ್ತಿ ತೆಗೆದ. ಆಶ್ಚರ್ಯ ಆಯಿತು ಕೃಷ್ಣನಿಗೆ, ಏನು ಮತ್ತೆ ಕತ್ತಿ ತೆಗಿತಿದೆಯೋ, ಇಲ್ಲ ನನ್ನನ್ನೇ ನಾನು ಕುಂತ್ಕೊಂಡ್ಬಿಡ್ತೇನೆ, ನನಗಿನ್ನು ಬೇಡ, ಅಣ್ಣನಿಗೆ ಇಷ್ಟೆಲ್ಲ ಮತ್ತೆ ಹಿಡಿದ್ಮೇಲೆ ಬದುಕಬಾರದು ನಾನು. ಅದಕ್ಕೆ ಬೇರೆ ಉಪದೇಶ ಮಾಡ್ತಾನೆ ಕೃಷ್ಣ, ನಿನ್ನನ್ನು ಕೊಂದ್ಕೊಳ್ಳೇಬೇಕು ಅಂತಿದ್ರೆ ಆತ್ಮ ಪ್ರಶಂಸೆ ಮಾಡು, ಆತ್ಮ ಪ್ರಶಂಸೆ ಮಾಡಿಕೊಂಡ್ರೆ ನಿನ್ನನ್ನು ನೀನು ಕೊಂದ್ಕೊಂಡ ಹಾಗೆ ಅಂತ. ಹೊಗಳ್ಕೊ ನೀನನ್ನು ನೀನು ಒಂದಷ್ಟು ಹೊಗಳ್ಕೊಂಡಂತೆ ಕೊನೆಗೆ, ನಾನು ಅಂಥವನು ಇಂಥವನು. ಇಷ್ಟು ಕೇಳೋ ಹೊತ್ತಿಗೆ ಧರ್ಮರಾಜನ ಸ್ಥಿತಿ ಏನಾಗಿತ್ತು ಅಂದರೆ, ನಿಜವಾಗ ಅವನು ಹೇಳೋ ಪರಿಸ್ಥಿತಿಯಲ್ಲೇ ಇಲ್ಲ, ಯಾರು ಎಬ್ಬಿಸ್ಬೇಕು ಅವನನ್ನು ಅಂಥ ಸ್ಥಿತಿ ಇದೆ. ಅಂಥವನು ಎದ್ದು ಕೂತನಂತೆ, ಆಮೇಲೆ ನಿಂತನಂತೆ. ನಿಂತು ಕೃಷ್ಣನಿಗೆ ಒಂದು ಮಾತು ಹೇಳಿದಂತೆ, ಭೀಮಸೇನಿಗೆ ಪಟ್ಟ ಕಟ್ಟ ಕೇಳು ಯುದ್ಧ ಗೆದ್ದ ಮೇಲೆ, ಈ ಅವನು ಇವನು ಭೀಮಸೇನ ರಾಜ್ಯ ಆಳಲಿ, ನನಗೆ ಕಾಡೇ ಸರಿ, ನಾನು ತಪಸ್ ಮಾಡ್ತೇನೆ ಕಾಡಿಗೆ ಹೋಗಿ ಅಂತ ಇದ್ದು ಹೊರಟನಂತೆ. ಅಷ್ಟು ನೋವಾಗಿತ್ತು ಅವನಿಗೆ ಪಾಪ. ಆಮೇಲೆ ಕೃಷ್ಣ ಅವನನ್ನು ಕರೆದು ಕೂರಿಸಿ ಹೇಳಿ ಅವನಿಗೆ, ಇದು ಕತೆ ಮಾರಾಯ, ಇವನು ಸಂಕಲ್ಪ ಹೀಗೆಲ್ಲ ಇದೆ, ಹಾಗಾಗಿ ಒಂದು ನಿನ್ನನ್ನೇ ಕೊಲ್ಲ ಸಂಕಲ್ಪ ಮಾಡಿದ್ದಕ್ಕೆ ಅದರ ಬದಲಿಗೆ ಇಂಥ ಮಾತುಗಳು ನನ್ನ ಬಾಯಿ ನಾನೇ ಆಡಿಸಿತ್ತು. ಮತ್ತೆ ತನ್ನನ್ನು ತಾನು ಕೊಂದ್ಕೊಳ್ಳಕ್ಕೆ ಹೋದಾಗ ಆತ್ಮ ಪ್ರಶಂಸೆ ಮಾಡು ಅಂತ ಹೇಳಿದ್ದು, ಹಾಗೆ ಮಾಡಿದ್ರಿಂದಾಗಿ ನಿನ್ನನ್ನು ನೀನು ಕೊಂದ್ಕೊಂಡ ಫಲ ಬಂತು ಅಂತ ಹೇಳಿದ್ದು. ಅವನದಲ್ಲ ನಂದು ಇದೆಲ್ಲ, ನೀನು ಒಂಚೂರು ಬೇಜಾರು ಮಾಡ್ಕೊಳ್ಬೇಡ, ಇವನು ಏನು ಮಾಡ್ತಾನೆ ನೋಡಿ ಈಗ ಅಂತ ಅರ್ಜುನನಿಂದ ಇನ್ನೊಂದು ಪ್ರತಿಜ್ಞೆ ಮಾಡಿಸಿದ್ದಂತೆ. ಅಲ್ಲಿ ಪ್ರತಿಜ್ಞೆ ಏನಂದ್ರೆ, ಕರ್ಣನನ್ನು ಸಂಹಾರ ಮಾಡದೆ ಯುದ್ಧ ಕ್ಷೇತ್ರದಿಂದ ಮರಳೋದಿಲ್ಲ ಅಂತ, ಕವಚವನ್ನು ಕಳಚೋದಿಲ್ಲ ಅಂತ, ತೊಟ್ಟ ಕವಚವನ್ನು ಕಳಚೋದಿಲ್ಲ ಅಂತ. ಅವನು ಕರ್ಣನಿಗೆ ಕವಚವೇ ವಿಶೇಷ, ಸೂರ್ಯದತ್ತವಾದ ಕವಚ ಜನ್ಮ ಸಹಜವಾಗಿರುವಂಥದ್ದು ಅವನಿಗೆ. ನಾನು ಕೂಡ ಹಾಗೆ, ನನ್ನ ಕವಚವನ್ನು ಕಳಚಬೇಕಾದ್ರೆ ಕರ್ಣನ ಶಿರ ಬರೀಬೇಕು ಅಂತ, ಅವನು ಸಂಹಾರ ಆಗಬೇಕು ಅಂತ, ಆದರೂ ಈ ಕವಚವನ್ನು ಕಳಚೋದಿಲ್ಲ ಅಂತ ನಮಸ್ಕಾರ ಮಾಡಿದಂತೆ. ಸಮಾಧಾನ ಆಯಿತು ಧರ್ಮರಾಜನಿಗೆ, ಅಪ್ಪಿಕೊಂಡೆ ಅವನನ್ನು. ಹೀಗೆ ಪ್ರಕರಣ ಸುಖಾಂತ್ಯ ಆಯಿತು ಅಂತ. ಇದನ್ನು ಯಾತಕ್ಕೆ ನಾವು ಇವತ್ತು ಬಳಸಿದ್ವು ಅಂದರೆ, ಮಾತಿನ ಪರಿಣಾಮ ಎಲ್ಲಿವರೆಗೆ, ಯಾರೋ ನಮ್ಮಿಂದ ಯಾರು ಗೌರವಕ್ಕೂ ಪೂಜೆಗೂ ಅರ್ಹರಾಗಿರ್ತಾರೆ, ಅವರಿಗೆ ನಾವು ಕೆಟ್ಟ ಮಾತುಗಳನ್ನ ಆಡಿದಾಗ ಅವ್ರನ್ನ ಕೊಂದ ಫಲ ಬರ್ತದೆ ಅಂತ ನಮಗೆ ಗೊತ್ತಿದ್ರೆ ನಾವು ಅಂಥ ಮಾತುಗಳನ್ನ ಆಡೋಕೆ ಸಾಧ್ಯ ಇಲ್ಲ ಅಂತ. ಒಂದು ದುರ್ವಾಕ್ಯ, ಅದು ಹಿರಿಯರಿಗೂ ಕಿರಿಯರಿಗೂ ಕೂಡ ಹಾಗೆ, ಸಮಾಜಕಂತರಿಗೂ ಹಾಗೆ, ಆಡಬಾರದ ಮಾತುಗಳನ್ನು ಆಡಿದರೆ ಆ ವ್ಯಕ್ತಿಯನ್ನು ಕೊಂದಂತೆ, ನಾವು ಕೊಂದ ಫಲ ಇದೆ ನಮಗೆ. ಅಷ್ಟು ಕೆಟ್ಟ ಪರಿಣಾಮವನ್ನು ಬೀರಬಹುದು, ಹತ್ತಿಯ ಪಾಪದ ಫಲವನ್ನು ಕೊಡಬಹುದು. ಹಾಗಾಗಿ ವಿವೇಚನೆಯಿಂದ ಬಳಸಬೇಕು ಮಾತುಗಳನ್ನು, ವಾಗ್ಬಾಣಗಳನ್ನು ಪ್ರಯೋಗ ಮಾಡಬಾರದು. ಗುರುಣಾಂ ಅವಮಾನೋಹಿ ವಧೈತ್ಯಭಿಧೇಯತೆ, ಸ್ವಯಂ ಕೃಷ್ಣನೇ ಉಪದೇಶ ಮಾಡಿರುವಂಥದ್ದು, ಕೆಟ್ಟ ಮಾತಾಡು ಸಾಕು ಅಂತ ಕೊಂದ ಹಾಗೆ ಅಂತ. ಹಾಗೆ ಆತ್ಮ ಪ್ರಶಂಸೆ ಕೂಡ ಮಹಾಪಾಪ, ಕೆಲವರಿಗೆ ಅಭ್ಯಾಸ ಇರ್ತದೆ. ನೀವು ಅವ್ರನ್ನ ಭೇಟಿಯಾದರೆ ನಿಮಗೆ ಮಾತಾಡೋಕ್ಕೆ ಭಾಳ ಕಡಿಮೆ ಅವಕಾಶ ಕೊಡ್ತಾರೆ ಅವರು. ಒಂದು ಗಂಟೆ ನಿಮ್ಮದು ಅವ್ರದ್ದು ಮಾತುಕತೆ, 5 ನಿಮಿಷ ನೀವು ಮಾತಾಡಿರ್ತೀರಿ, 55 ನಿಮಿಷ ಅವ್ರು ಮಾತಾಡಿರ್ತಾರೆ. ಹೇಳಿದ್ದೆ ಅಂದ್ರೆ ನಾನು ಅಂಥವನು ಇಂಥವನು ಸಂತೆಯಲ್ಲಿ ಮೆಂತೆ ಕದ್ದವನು, ಅಷ್ಟೇ ವಿಷಯ. ಅವ್ರ ಯೋಗ್ಯತೆ ಅಷ್ಟೇ ಇರೋದು, ಆದರೆ ಒಂದಿಷ್ಟು ಹೇಳ್ಕೊಡ್ತಾರೆ ನಾನು ಏನೇನೋ ಅಂತ, ಅದೆಲ್ಲ ಹೌದು ಅಂತ ಇಲ್ಲಿವ್ರದ್ದು ಹೇಳ್ಕೊಂಡ್ಬಿಡ್ತಾರೆ. ನಾನು ಸ್ವಯಂ ನಾರಾಯಣನೇ, ಎಲ್ಲಿ 4 ಇಲ್ಲವಲ್ಲ ಅಂದರೆ ಅದು ಪಾಪಿಗಳಿಗೆ ಕಾಣೋದಿಲ್ಲ, ಪುಣ್ಯಾತ್ಮನಿಗೆ ಮಾತ್ರ ಕಾಣೋದು. ನಾನು ಸ್ವಯಂ ಪರಮಶಿವ ಅಂತ, ಎಲ್ಲಿ 3 ಕಣ್ಣಿಲ್ವಲ್ಲ ಅಂದರೆ ನಿನ್ನಂಥ ಪಾಪಿಗಳಿಗೆ ಕಾಣೋದಿಲ್ಲ, ಅದು ಅಂಥ ಪುಣ್ಯಾತ್ಮರಿಗೆ ಕಾಣೋದು ಅನ್ನಂಥವ್ರು ಅಂತ. ಅವ್ರು ಮಾಡಿಕೊಳ್ಳುವ ಒಂದೊಂದು ಆತ್ಮ ಪ್ರಶಂಸೆಯು ಆತ್ಮಹತ್ಯೆಗೆ ಸಮಾನ ಅಂತ. ತನ್ನ ಆತ್ಮವನ್ನು ತಾನು ಕೊಂದುಕೊಂಡ ಹಾಗೆ ಅಂತ, ತನ್ನ ಬಗ್ಗೆ ತಾನು ಇಲ್ಲ ಸಲ್ಲದ ಪ್ರಶಂಸೆ ಮಾಡಿಕೊಂಡ್ರೆ. ಹಾಗಾಗಿ ಎಂದೂ ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು ಅಂತ, ಎಂದೂ ನಮ್ಮ ಬಗ್ಗೆ ನಾವು ಹೇಳ್ಕೋಬಾರ್ದು ಅಂತ. ಎಷ್ಟು ಕಡಿಮೆ ನಮ್ಮ ಬಗ್ಗೆ ನಾವು ಮಾತಾಡ್ತೇವೆ ಅಷ್ಟು ಆತ್ಮ ಬದುಕ್ತದೆ ಅಂತ, ಎಷ್ಟು ನಾವು ನಮ್ಮ ಆತ್ಮದ ಬಗ್ಗೆ ಜಾಸ್ತಿ ಮಾತಾಡ್ತೇವೆ ಅಷ್ಟು ಆತ್ಮ ಸಾಯ್ತದೆ ಅಂತ. ಆತ್ಮ ಸಾಯ್ತದೆ, ನಮ್ಮಲ್ಲಿ ಒಳ್ಳೇದಿದ್ರೆ ಒಳಗಡೆ ಇರಲಪ್ಪ ಅದು. ಈಗ ಸಿಹಿಯನ್ನು ನಿಮ್ಮ ಬಾಯಿಯೊಳಗಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಬಾಯಲ್ಲಿ ಸಿಹಿ ಇದೆ, ಈಗ ಹೇಳಿ ಅದನ್ನು ನುಂಗೋದ್ರಿಂದ ಸುಖವ ಉಗುಳೋದ್ರಿಂದ ಸುಖವ? ಉಗುಳಿದ್ರೆ ನಿನಗಿಲ್ಲ ಅದು ಅಂತ. ಹಾಗೆ ಒಳ್ಳೇದು ನಮ್ಮಲ್ಲಿ ಏನಾದ್ರು ಇದ್ರೆ ಅದನ್ನು ಹೇಳ್ಕೊಳ್ಳೋಕೆ ಶುರು ಮಾಡಿದ್ರೆ ಹೋಯ್ತದ್ದು ಅಂತ. ಈಗ ಪುಣ್ಯ ಅಂತ ಅನ್ಕೊಳ್ಳಿ, ನೀವು ಮಾಡಿದ ಒಳ್ಳೆ ಕೆಲಸ ಅಂತ ಅನ್ಕೊಳ್ಳಿ, ಹೇಳಿದ್ರೆ ಪುಣ್ಯ ಹೋಯ್ತು ಅಂತ. ಧರ್ಮ ಕ್ಷರತಿ ಕೀರ್ತನಾತ್, ಧರ್ಮ ಅಂದ್ರೆ ನಾವು ಸಂಪಾದನೆ ಮಾಡಿದ ಧರ್ಮ ಇದೆಯಲ್ಲ, ಪುಣ್ಯ ಇದೆಯಲ್ಲ, ಬರೀ ಹೇಳ್ಕೊಂಡಿದ್ದಂತ ಹೊರಟೋಗ್ಬಿಡುತ್ತೆ ಆ ಪುಣ್ಯದು ಅಂತ. ಪಾಪವು ಕೂಡ ಹಾಗೆ, ಪಾಪವನ್ನು ಹೋಗಿ ಗುರುವಿನ ಮುಂದೆ ಅಥವಾ ಹಿರಿಯರ ಮುಂದೆ ಅಂಥವ್ರ ಮುಂದೆ ಹೋಗಿ ಹೇಳ್ಕೊಂಡ್ರೆ
ಜ್ಞಾನಿಗಳ ಸಭೆಯಲ್ಲಿ ನಾವು ಮಾಡಿದ ಪಾಪವನ್ನು ಹೇಳ್ಕೊಂಡ್ರೆ ಆ ಪಾಪ ಪರಿಹಾರ ಆಗ್ತದೆ ಅಂತ, ಖ್ಯಾಪನೆ ಅಂತ ಹೆಸರು ಅದಕ್ಕೆ, ಹೇಳ್ಕೊಳ್ಳೋದು ಅಂತ. ಕ್ರಿಶ್ಚಿಯನ್ನಲ್ಲಿ ಇದೆ ನೋಡಿ ಕನ್ಫೆಷನ್, ತುಂಬ ಒಳ್ಳೆ ಪದ್ಧತಿ ಅದು ಅಂತ, ತುಂಬ ಒಳ್ಳೆ ಪದ್ಧತಿ, ಹೇಳ್ಕೊಂಡಾಗ ಪಾಪ ಪರಿಹಾರ ಅಂತ. ಹಾಗೆ ಪುಣ್ಯವೂ ಕೂಡ ಪರಿಹಾರ ಆಗಿಬಿಡುತ್ತೆ, ಪರಿಹಾರ ಅಂದ್ರೆ ಇಲ್ಲ ಆಗ್ತದೆ ಅಂತ, ಪುಣ್ಯವೂ ಕೂಡ ಅಂತ. ಹಾಗಾಗಿ ಬಲಗೈಯಲ್ಲಿ ದಾನ ಕೊಟ್ಟರೆ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಅದು ಯಾಕೆ ಅಂದ್ರೆ ಒಳಗೆ ಉಳಿಬೇಕು ಪುಣ್ಯ, ಬಾಯಿಯಿಂದ ಹೊರಗಡೆ ಹೋಗಬಾರ್ದು ಅಂತ, ವಾಕಿನ ಮೂಲಕ ಹೊರಗಡೆ ಹೋಗಬಾರ್ದು ಅಂತ. ಹಾಗಾಗಿ ನಮ್ಮೆಲ್ಲರೂ ಒಳಿತನ್ನು ಹೇಳ್ಕೊಳ್ಬಾರ್ದು, ಒಳಗೆ ಇರಲಿ ಅದು, ಸಿಹಿ ಇದ್ದ ಹಾಗೆ ನಮ್ಮೊಳಗೆ ಇರಲಿ, ಒಳಗೆ ಸುಖವನ್ನು ಕೊಡಲಿ ಅದು ಅಂತ. ಹಾಗೆ ಇನ್ನೊಬ್ಬನ ದೋಷವನ್ನು ಅಕಾರಣವಾಗಿ ನಾವು ಎತ್ತಿ ಆಡಬಾರ್ದು ಇದ್ದರೂ ಕೂಡ, ಅಂಥ ಸಂದರ್ಭ ಇಲ್ಲದೇ ಇದ್ರೆ, ಅಂಥ ಅನಿವಾರ್ಯವಾದ ಪರಿಸ್ಥಿತಿ ಇಲ್ಲದೇ ಇದ್ರೆ, ಕಾರಣ ಅಷ್ಟು ಬಲವಾದ ಇಲ್ಲದೇ ಇದ್ರೆ ಇನ್ನೊಬ್ಬರ ದೋಷವನ್ನು ಎತ್ತಿ ಹೇಳಬಾರ್ದು. ಶಿವನ ಸಂದೇಶ ನೋಡಿ, ಶಿವನಿಗೆ ಸಮುದ್ರದಿಂದ ಎರಡು ವಸ್ತುಗಳು ಸಿಕ್ಕಿದೆ ಅಂತೆ, ಸಮುದ್ರದಿಂದ ಎರಡು ವಸ್ತುಗಳು ಸಿಕ್ಕಿದೆ, ಒಂದು ವಿಷ, ಹಾಲಾಹಲ ವಿಷ ಸಮುದ್ರದಲ್ಲಿ ಸಿಕ್ಕಿರೋದು ಅವನಿಗೆ, ಕುಡ್ದ ಅದನ್ನು. ಇನ್ನೊಂದು ಚಂದ್ರ, ಚಂದ್ರ ಕೂಡ ಸಾಗರ ಸಂಭವ, ಸಮುದ್ರದಿಂದ ಹುಟ್ಟಿ ಬಂದವನು, ಸಮುದ್ರ ಮಥನ ಕಾಲದಲ್ಲಿ ಬಂದಿರೋದು, ಚಂದ್ರನು ಕೂಡ ಹೌದು ವಿಷವೂ ಕೂಡ ಹೌದು ಅಂತ. ಶಿವ ಮಾಡಿದ್ದೇನು, ಸಮುದ್ರದ ದೋಷ ವಿಷ ಅದನ್ನು ಕುತ್ತಿಗೆ ಒಳಗಿಟ್ಕೊಡ್ತಾನೆ, ಕಂಠದ ಒಳಗಿಟ್ಕೊಡ್ತಾನೆ, ಅದನ್ನು ಹೊರಗಾಕೋದಿಲ್ಲ. ಅದನ್ನು ಚಂದ್ರ ಸಾಗರದ ಗುಣ ಅಂತ, ಸಮುದ್ರದ ಗುಣ ಅಂತ ತಲೆ ಮೇಲಿಟ್ಟು ಪ್ರಪಂಚಕ್ಕೆಲ್ಲ ತೋರಿಸ್ತಾನೆ ಅದನ್ನು. ಈ ಶಿವನ ಭಾವ ನಮಗೆ ಬರಬೇಕು. ಹಾಗಾಗಿ ಎಂದಿಗೂ ನಮ್ಮ ಮಾತಿನ ಮೂಲಕವಾಗಿ ಇನ್ನೊಂದು ಜೀವವನ್ನು ಘಾಸಿ ಮಾಡಬಾರದು. ಕೊಂದಂತೆ ಕೊಂದ ಪಾಪ ನಮಗೆ ಬರ್ತದೆ, ಅದರಿಂದ ನಮಗೆ ಹಾನಿ, ನಮ್ಮ ಆತ್ಮಕ್ಕೆ ಹಾನಿ. ಈ ಎರಡು ಇದ್ದಾಗ ಜೀವನದಲ್ಲಿ ಆತ್ಮ ಪ್ರಶಂಸೆಗೆ ನಿಷೇಧ, ಹಾಗೆ ಪರನಿಂದೆಗೆ ನಿಷೇಧ, ಪರನಿಂದೆ ಆತ್ಮ ಪ್ರಶಂಸೆ ಈ ಎರಡನ್ನು ಬಿಟ್ಟವನು ಪುಣ್ಯಾತ್ಮನಾಗಿ ಬದುಕ್ತಾನೆ. ಅವನ ಮಾತು ಅವನನ್ನು ಉದ್ಧಾರ ಮಾಡ್ತದೆ, ಅವನಿಗೆ ಸ್ವರ್ಗವನ್ನು ಮುಕ್ತಿಯನ್ನು ಕೊಡ್ತದೆ ಆ ಮಾತು. ಯಾವ ಮಾತು ಪರನಿಂದೆಗೆ ಕಾರಣ ಆಗ್ತದೆ, ಯಾವ ಮಾತು ಆತ್ಮಪ್ರಶಂಸೆಯನ್ನು ಆತ್ಮಪ್ರಶಂಸೆಗೆ ಮಾಧ್ಯಮ ಆಗ್ತದೆ ಅಂತಹ ಮಾತು, ಆ ಮಾತು ಯಾರಿಂದ ಬರ್ತಾ ಇದೆ, ಆ ಆತ್ಮವನ್ನು ಹಾಳು ಮಾಡ್ತದೆ, ಆತ್ಮವನ್ನು ನಾಶ ಮಾಡ್ತದೆ. ಹಾಗಾಗಿ ಪರನಿಂದೆ ಮತ್ತು ಆತ್ಮ ಪ್ರಶಂಸೆಗಳಿಗೆ ತಿರಾಂಜಲಿ ನೀಡಿ ಅವನು ಕೊಟ್ಟ ಮಾತನ್ನು ಸಾರ್ಥಕವಾಗಿ ಬಳಸಿ ಕೃತಾರ್ಥರಾಗೋಣ. ಈ ಸಂದೇಶ ಕೃಷ್ಣನದು, ಗೀತಾಚಾರ್ಯನದು. ಹರೇ ರಾಮ.